ಅಯೋಧ್ಯೆ ಶ್ರೀರಾಮೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್ ಶೆಟ್ಟಿ. ಇಡೀ ದೇಶದ ಜನರು ಕಾತುರದಿಂದ ಕಾಯ್ತಾ ಇರುವಂತಹ ಕ್ಷಣ ಮಧ್ಯಾಹ್ನ 12:20 ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣನೆ ಆರಂಭವಾಗಿದೆ. ಬಹುಶಃ ಈ ಒಂದು ಕ್ಷಣ ಏನಿದೆ, ಇದು 500 ವರ್ಷಗಳ ನಿರಂತರವಾದಂತಹ ಹೋರಾಟ, ಲಕ್ಷಾಂತರ ಜನರ ತ್ಯಾಗ ಮತ್ತು ಬಲಿದಾನ, ಕೋಟ್ಯಂತರ ಜನರ ಪ್ರಾರ್ಥನೆಯ ಫಲವಾಗಿ ಇವತ್ತು ಆ ಕ್ಷಣ ಸನ್ನಿಹಿತವಾಗಿದೆ. ಖಂಡಿತವಾಗಲೂ ಈ ಒಂದು ಸಂದರ್ಭದಲ್ಲಿ ಇಡೀ ದೇಶಕ್ಕೆ ದೇಶನೇ ಸಂಭ್ರಮವನ್ನು ಪಡ್ತಾ ಇದೆ. ಹಿಂದೂಗಳು ಏನು ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಯೋಧ್ಯೆಯಲ್ಲಿ ಅಂತ ಕಾಯ್ತಾ ಇದ್ದಂತಹ ಕ್ಷಣ ಸನ್ನಿಹಿತ ಆಗಿದೆ. ಇದನ್ನು ನಾವು ಕಣ್ತುಂಬಿಕೊಳ್ತಾ ಇದ್ದೇವೆ ಅನ್ನೋದೇ ಪ್ರತಿಯೊಬ್ಬರ ಒಂದು ಸಂಭ್ರಮ. ನಮ್ಮ ಸಮಯದಲ್ಲಿ ಅಥವಾ ನಾವು ಇರುವ ಕಾಲಘಟ್ಟದಲ್ಲೇ ಇದು ಆಯ್ತಲ್ವಾ ಎನ್ನುವ ರೀತಿಯಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಆದರೆ ಇದರ ಹಿಂದುಗಡೆ ಕರಸೇವಕರಾಗಿ ಯಾರೆಲ್ಲ ದುಡಿದಿದ್ದಾರೆ ಅಥವಾ ಇದಕ್ಕೋಸ್ಕರ ಯಾರೆಲ್ಲ ತ್ಯಾಗ ಮತ್ತು ಬಲಿದಾನವನ್ನು ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ನಾವು ಖಂಡಿತವಾಗ್ಲೂ ನೆನಪಿಸಿಕೊಳ್ಳೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಅವರಿದ್ದಾರೆ. ನಮ್ಮ ಕರಾವಳಿ ಭಾಗದಿಂದ ಕರಸೇವಕರಾಗಿ ಭಾಗವಹಿಸಿದ ಹಿರಿಯರಲ್ಲಿ ಅವರು ಕೂಡ ಒಬ್ಬರು. 3 ಬಾರಿ ಅಯೋಧ್ಯೆಗೆ ಹೋಗಿದ್ದಾರೆ. 35 ವರ್ಷಗಳಿಂದ ಕೆನರಾ ಕಾಲೇಜ್ನಲ್ಲಿ ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಸಾಮಾಜಿಕವಾಗಿ ಸಾಕಷ್ಟು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ನಾವಿವತ್ತು ಕುತ್ತಾರಿನ ಒಂದು ಆಶ್ರಮ ಏನಿದೆ, ಮಕ್ಕಳ ಆಶ್ರಮ, ಅದರಲ್ಲೂ ಕೂಡ ಇವರದ ಪಾಲು ದೊಡ್ಡದಿದೆ. ಅವ್ರ ಬಗ್ಗೆ ಇನ್ನಷ್ಟು ಇದೆ, ನಾನು ಮಾತಾಡ್ತೇನೆ. ಅದಕ್ಕೂ ಮುನ್ನ ನಾನು ಒಂದು ಮೊದಲ ಒಪಿನಿಯನ್ ಡಾಕ್ಟರ್ ಪಿ ಅನಂತಕೃಷ್ಣ ಭಟ್ ಅವರಿಂದ, ನೀವು ನಿಮಗೆ ಖುಷಿ ಯಾಕೆ ಕೇಳಿದರೆ, ಕರಸೇವಕರಾಗಿ ಹೋದವರು ಒಂದಷ್ಟು ಜನ ಈಗ ಮೃತಪಟ್ಟಿರ್ಬೋದು, ಅವರಿಗೆ ಆ ಭಾಗ್ಯ ಇಲ್ಲ. ನಾನು ಕರಸೇವಕನಾಗಿ ಹೋದ ಅಯೋಧ್ಯೆಯ ಒಂದು ಭವ್ಯ ರಾಮನ ವಿಗ್ರಹ ಪ್ರತಿಷ್ಠಾಪನೆಯನ್ನು ನೋಡಬೇಕಂತ ಹೇಳಿ, ಆದರೆ ನಿಮಗೀಗ ಆ ಭಾಗ್ಯ ಸಿಕ್ಕಿದೆ. ಸೊ ನಿಮ್ಮ ಕಣ್ಣು ಮುಂದೆ ಬರ್ಬೋದು ಅಯೋಧ್ಯೆಯ ದೃಶ್ಯಾವಳಿ ಎಲ್ಲ ನೋಡಿದಾಗ, ಏನು ಹೇಳ್ತೀರಂತೇಳಿ ಡಾಕ್ಟರ್ ಅನಂತಕೃಷ್ಣ ಭಟ್ ಅವರು? ನಾವು ವರ್ತಮಾನದ ಈ ದಿನಗಳಲ್ಲಿ ಅತ್ಯಂತ ಸುಂದರವಾದ ವರ್ತಮಾನಗಳನ್ನು ಸೃಷ್ಟಿಸ್ತಾ ಇದ್ದೇವೆ. ಇದು ಬರುವ ದಿನಗಳ ಚರಿತ್ರೆ. ಅರ್ಥ ಸಂಕ್ಷಿಪ್ತವಾಗಿ, ಈಗ ಚರಿತ್ರೆಯ ಸುವರ್ಣ ಪುಟ, ಬಂಗಾರದ ಪುಟ ತೆರಿತಾ ಇದೆ ಸರಯೂ ನದಿ ತೀರದಲ್ಲಿ. ನಾವು ಅಲ್ಲಿ ಮಿಂದು ರಾಮದೇವರಿಗೆ ಕೈಮುಗಿತಿದ್ದೆವು. ಆದರೆ ಇದ್ದದ್ದು 3 ಗುಮ್ಮಟ, ಅಲ್ಲಿ ಎದುರಿನಲ್ಲಿ ಪುಟ್ಟ ರಾಮನ ಪ್ರತಿಮೆ. ಆಗ ನಮಗೆ ಅನ್ನಿಸಿತ್ತು, ನಾವು ವಿಶಾಲವಾದಂಥ ಭರತವರ್ಷ, ಭರತಖಂಡ ಇದನ್ನೆಲ್ಲ ನಾವು ಹೇಳ್ತಾ ಇದ್ದೇವೆ, ಆದರೆ ಒಂದು ಗುಮ್ಮಟದ ಕೆಳಗೆ ನಾವು ಕೈ ಮುಗಿಯುವಂಥ ಪರಿಸ್ಥಿತಿ ಯಾಕೆ ಬಂತು? ವಿಚಾರ ಒಂದೊಂದೇ ಮುಂದುವರಿಸ್ತಾ ಹೋಗ್ಬೋದಲ್ಲ ಈ ಪ್ರಶ್ನೆಗೆ ಉತ್ತರ. ಅಲ್ಲ, ಕೇವಲ ಭಾರತ ಅಲ್ಲ, ಇವತ್ತು ನಾವು ಏನು ಭೂಗೋಲ ಅಂತ ಹೇಳ್ತೇವೆ, ಆ ಇಡೀ 23 ಡಿಗ್ರಿ ವಾಲುಗೊಂಡಿರುವಂಥ ಭೂಪ್ರದೇಶದ ಎಲ್ಲ ಜನ, ಹಿಂದೂ ಬಾಂಧವರು, ಅಮೇರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ಪ್ರಪಂಚದಾದ್ಯಂತ ಹಿಂದೂ ಬಾಂಧವರಿದ್ದಾರೆ. ಅವರೆಲ್ಲರೂ ಕೂಡ ತನ್ಮಯತೆಯಿಂದ ಮೈ ಮನ ಅರಳಿಸಿ ಹೃದಯ ತುಂಬಿಕೊಂಡು ರಾಮನನ್ನು ಕಾಣುವಂಥ ಒಂದು ಸುಯೋಗ, ಅದು ಇತಿಹಾಸ ಇನ್ನು ನಾವು ಸೃಷ್ಟಿಸ್ತಾ ಇದ್ದೇವೆ. ಇಷ್ಟು ಇತಿಹಾಸ ಅಂತಂದರೆ ಅದು ಕಳೀತು ಅಂತ, ಇದು ಹಾಗಲ್ಲ. ಇದು ವರ್ತಮಾನದ ವರ್ತಮಾನಗಳಲ್ಲಿ ಈ ದಿನದ ಸೂರ್ಯೋದಯ ಒಂದು ವಿಶಿಷ್ಟವಾದಂಥ ಒಂದು ಇತಿಹಾಸವನ್ನೇ ನಿರ್ಮಿಸ್ತಾ ಇದೆ. ಶ್ರೀರಾಮಚಂದ್ರ ಮಹಾವಿಷ್ಣುವಿನ ಅಂಶ, 7ನೆಯ ಅವತಾರ. 7 ಅನ್ನುವುದಕ್ಕೆ ಅದರದ್ದೇ ಆದಂಥ ಒಂದು ಚೈತನ್ಯ ಇದೆ. ಅದು ಬೀಳುವುದಲ್ಲ, ಅದು 7 ಅಂತದ್ದು. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಅನೇಕ ಮೌಲ್ಯಗಳ ಒಂದು ಖನಿ ಶ್ರೀರಾಮ. ನಾನು ಇತ್ತೀಚೆಗೆ ಬರವಣಿಗೆಯಲ್ಲಿ ಸಹ ಅದನ್ನು ಪ್ರಕಟಿಸಿದ್ದೇನೆ. ಇತಿಹಾಸ ಪುನಃ ಜಾಗತಿಕ ಮಟ್ಟದಲ್ಲಿ ಒಂದು ಹೇಳಬೇಕು, ಅಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಿದ್ದೇನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಸಂಸ್ಕೃತಿಯ, ಸನಾತನ ಸಂಸ್ಕೃತಿಯ, ಹಿಂದೂ ಸಂಸ್ಕೃತಿಯ ಸಮಕಾಲೀನವಾಗಿ ಅನೇಕ
ಪ್ರಕೃತಿಗಳು ಇದ್ದವು ಇದ್ದವು ಅಂತ ಹೇಳಿದ್ರೆ ಈಗ ಅದು ಇಲ್ಲ ಅಂತ ಅರ್ಥ. ಗ್ರೀಕ್ ಸಂಸ್ಕೃತಿ ಇರಬಹುದು, ನಮ್ಮಷ್ಟೇ ಸಮಕಾಲೀನವಾದಂಥದ್ದು. ಮೆಸೊಪಟೋಮಿಯನ್ ಸಂಸ್ಕೃತಿ, ಈಜಿಪ್ಷಿಯನ್ ಸಂಸ್ಕೃತಿ, ಸುಮೇರಿಯನ್, ಅನೇಕ ಈ ರೀತಿಯ ಸಂಸ್ಕೃತಿಗಳೆಲ್ಲವೂ ಕೂಡ ಕಾಲಚಕ್ರದ ಪರಿಭ್ರಮಣೆಯಲ್ಲಿ ಅಂದರೆ ಅತ್ಯಂತ ವೇಗವಾಗಿ ಕಾಲ ಮುಂದೆ 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 ಸರಿತಾ ಇರುವಾಗ ಇಲ್ಲ ಅಂತ ಆಯಿತು. ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ನಾನು ಕೋಟ್ ಮಾಡ್ತಾ ಇದ್ದೇನೆ, ಭಾರತದ ಸಂಸ್ಕೃತಿಯ ಹಿಂದೂ ಸಂಸ್ಕೃತಿಯ ಸಮಕಾಲೀನವಾಗಿದ್ದಂಥ ಗ್ರೀಕ್ ಸಂಸ್ಕೃತಿಯ ದೇವ ದೇವತೆಗಳ ಮಂದಿರದಲ್ಲಿ ಈಗ ಜೇಡರ ಬಲೆಗಳು ಹಮ್ಮಿದ್ದರೆ ಭಾರತದ ಮಂದಿರದ ಕಲಶಗಳು ಜಗಜಗಿಸ್ತಾ ಇದೆ ಅಂತ ಹೇಳ್ತಾರೆ. ಗ್ರೀಕ್ ಸಂಸ್ಕೃತಿಯ ನೂರಾರು ದೇವದೇವತೆಗಳ ಮಂದಿರಗಳಲ್ಲಿ ಇಂದು ಪೂಜೆ ನಡೆಯುವುದಿಲ್ಲ. ನಮ್ಮ ಸಮಕಾಲೀನವಾಗಿ ಇತ್ತು, ಅದು ಬಿತ್ತು ಇಲ್ಲ. ಆದರೆ ನಮ್ಮ ಹಿಂದೂ ದೇಗುಲದ ಕಳಶಗಳು ಜಗಜಗಿಸ್ತಾ ಇದೆ ಅಂತ. ಸೋಮನಾಥ ದೇವಾಲಯಕ್ಕೆ ಹೋಗಿದ್ದೆ, ಅದರ ಕಳಶ ನೋಡುವಾಗ ಸ್ವಾಮಿ ವಿವೇಕಾನಂದರು ಏನು ಹೇಳಿದರು ಅದು ನೆನಪಿಗೆ ಬರ್ತದೆ. ಇದರ ಒಟ್ಟಿಗೆ ಇದ್ದಂಥ ಅದೆಷ್ಟೋ ಸಂಸ್ಕೃತಿಗಳು ಅದೆಲ್ಲವೂ ಕೂಡ ಇಂದು ಪಳೆಯುಳಿಕೆಗಳಾಗಿವೆ, ಫಾಸಿಲ್ಸ್ ಅಂತ. ಇತಿಹಾಸದ ಪದರದಲ್ಲಿ ನಾವು ಹುಡುಕಬೇಕು. ಆದರೆ ಜೀವಂತಿಕೆಯನ್ನು ಉಳಿಸಿಕೊಂಡು ಮೌಲ್ಯಗಳನ್ನು ಬೆಳೆಸಿಕೊಂಡು ಜಗದಗಲ ಯಾವುದೇ ರೀತಿಯ ಒತ್ತಡ, ಮತಾಂತರ, ಹಿಂಸೆ, ಕ್ರೌರ್ಯವನ್ನು ಒಂದಿಷ್ಟೂ ನಡೆಸದೆ, ಅದು ಕೆನಡಾದಲ್ಲಿರ್ಬೋದು ಅಥವಾ ಜಪಾನ್ನಲ್ಲಿರ್ಬೋದು, ಎಲ್ಲ ಕಡೆ ಕೂಡ ಸಮಭಾವ ಸಮಚಿತ್ತದಿಂದ ಆ ಸಮತೋಲನ ಇರಿಸಿಕೊಂಡ ಕಾರಣ ಇವತ್ತಿಗೂ ಜನಸಂಖ್ಯಾತ್ಮಕವಾಗಿ ಭಾರತದ ಹಿಂದೂಗಳ ಸಂಖ್ಯೆ ಮೂರನೇ ಸ್ಥಾನ. ನಾವು ಯಾರಲ್ಲೂ ಮತಾಂತರ ಮಾಡಿಲ್ಲ, ಯಾವ ರೀತಿಯಲ್ಲ ಪ್ರಲೋಭನೆಯನ್ನು ಮಾಡಿಲ್ಲ, ಖಡ್ಗದ ಬಲದಿಂದ ಮತಾಂತರ ಆಗಲಿಲ್ಲ. ಅಯೋಧ್ಯೆಯ ಈ ಸಂದರ್ಭದಲ್ಲಿ ನಲ್ಲೆಲ್ಲ ನಾವು ಪ್ರಸ್ತಾವನೆ ರೂಪದಲ್ಲಿ, ಪೀಠಿಕೆಯ ರೂಪದಲ್ಲಿ ಹೇಳಬೇಕು. ಇದು ಇತಿಹಾಸಕಾರರೇ ಹೇಳ್ತಾರೆ ಯಾಕೆ ಉಳಿಯಿತು. ಇದರ ಮೌಲ್ಯಗಳು ಆ ರೀತಿ, ಅದು ವೇದಗಳಿರಬಹುದು ಅಥವಾ ಭಗವದ್ಗೀತೆ ಇರಬಹುದು, ಪ್ರಪಂಚದ ಅತ್ಯಂತ ಹೆಚ್ಚಿನ ಭಾಷೆಯಲ್ಲಿ ಇರುವಂಥ ಗ್ರಂಥ ಭಗವದ್ಗೀತೆ, ಅತ್ಯಂತ ಹೆಚ್ಚು ಪ್ರಸಾರದ ಸಂಖ್ಯೆಯಲ್ಲಿ ಇರುವಂಥದ್ದು ಕೂಡ ಫಸ್ಟ್ ಭಗವದ್ಗೀತೆ. ಎಲ್ಲ ಭಾಷೆಗಳಲ್ಲಿ, ರಷ್ಯನ್ ಭಾಷೆಯಲ್ಲಿ ಹೋದರೂ ನಿಮಗೆ ಸಿಗ್ತದೆ. ಯಾಕಂದರೆ ಆ ಮೌಲ್ಯಗಳು ಅಷ್ಟು ಸುಂದರವಾಗಿತ್ತು. ಆದರೆ ಏನು ಮಾಡೋಣ, ಇತಿಹಾಸ ಕಾಲಚಕ್ರ ಅಂತ ನನಗೆ ಹೇಳಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪಾದಸ್ಪರ್ಶ ಆದಂಥ ಜಾಗ ಅಂತ ನಂಬಿಕೆಯ ಒಂದು ವಿಚಾರ ಇದೆ ಅಲ್ಲಿ. 2 ಎಕರೆ 77 ಸೆನ್ಸ್ ಓಕೆ ಜಾಗ. ಈಗ ನಾನು ಪುರಾಣ, ಇತಿಹಾಸ ಮತ್ತು ವರ್ತಮಾನ ಇದನ್ನು ಜೋಡಿಸ್ತಾ ಮುಂದೆ ಹೋಗ್ತೇನೆ. ಓಕೆ, ಬಹುಶಃ ಅದು ಯಾಕೆ ಹೇಳಬೇಕು ಅಂತಂದರೆ, ಕುಶ ಮಹಾರಾಜ ರಘುವಂಶದ ಕೀರ್ತಿ ಪತಾಕೆಯನ್ನು ಬಾನೆತ್ತರಕ್ಕೆ ಏರಿಸಿದ ಇಕ್ಷಾಕು ವಂಶದ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಹೆಸರಿನಲ್ಲಿ ಪ್ರಪ್ರಥಮ ಮಂದಿರ ಕಟ್ಟಿದ ಅಂತ ಹೇಳುವಲ್ಲಿಂದ ಪ್ರಾರಂಭ ಆಗ್ತದೆ. ಪ್ರಥಮ ಮಂದಿರ ತ್ರೇತಾಯುಗದ ಕಥೆ. ತ್ರೇತಾಯುಗ ಕೃತಯುಗ ಆದ ನಂತರ ತ್ರೇತಾಯುಗ ಬರ್ತದೆ, ತ್ರೇತಾಯುಗದ ನಂತರ ದ್ವಾಪರ ಯುಗ ಬರ್ತದೆ, ಆ ನಂತರ ಕಲಿಯುಗ ಬರ್ತದೆ. ಕಲಿಯುಗದ ಪ್ರಥಮ ಪಾದದಲ್ಲಿ ಶ್ರೀಮಾನ್ ನರೇಂದ್ರ ಮೋದಿಯವರೀಗ ಈ ಮಂದಿರವನ್ನು ಕಟ್ತಾ ಇದ್ದಾರೆ. ನೀವು ಹೇಳ್ತಾ ಇರೋದು ತ್ರೇತಾಯುಗದಲ್ಲಿ ಶ್ರೀರಾಮ ತಂದೆಯ ಆ ಒಂದು ಪುಣ್ಯ ಸ್ಮರಣೆಗಾಗಿ ರಾಮ ಮಂದಿರ ಪ್ರಪ್ರಥಮವಾಗಿ ಪಾದಸ್ಪರ್ಶ ಆದ ಜಾಗದಲ್ಲಿ ಕುಶ ಮಹಾರಾಜ ಕಟ್ತಾನೆ ಅಂತ ಅಲ್ಲಿಂದ ಪ್ರಾರಂಭ ಆಗ್ತದೆ. ಆ ನಂತರ ಅದೇ ವಂಶದ 44 ತಲೆಮಾರು, ಒಂದೆರಡು ತಲೆಮಾರು ಅಲ್ಲ, 44 ತಲೆಮಾರು ಅದನ್ನು ಅವರು ಅಯೋಧ್ಯೆಯಲ್ಲಿ ಆಳ್ತಾರೆ ಅವರು. ಓಕೆ, ಆದರೆ ಬರ್ತಾ ಬರ್ತಾ ಅದು ನಾವು ಹೇಳ್ತೇವೆ ಆಂಗ್ಲ ಭಾಷೆಯಲ್ಲಿ ಡಿಮಿನಿಷಿಂಗ್ ಅಂತ. ಕೊನೆಯ ಪ್ರಗಲ್ಭ ಅಂತ ಒಬ್ಬ ರಾಜ, ಅವನಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಒಂದು ಕಾಲದ ರಾಮರಾಜ್ಯವನ್ನು ಅದೇ ಸುಸ್ಥಿತಿಯಲ್ಲಿ ಇಡಬೇಕು ಅನ್ನುವಂಥ ಕಾಳಜಿ ಇಲ್ಲ. ಎಲ್ಲ ಬಂದು ಕೇಳ್ತಾರೆ. ಇದು ಒಂದು ಆಗಿನ ಅದು ಪುರಾಣ ಅದ ಕತೆ ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕೆ ಪ್ರೂಫ್ ಇಲ್ಲ, ಡೇಟ್ ಇಲ್ಲ. ಅದಕ್ಕಾಗಿ ನನ್ನ ಕಾಲು ಹೊರಗೆ ಹಾಕಿ ಇದಕ್ಕೆ ನಮಸ್ಕಾರ ಮಾಡಿ ಹೋಗಿ ಅಂತೇಳಿ ಹೇಳ್ತಾರೆ. ಅಂತೂ ಅಲ್ಲಿ 44ರ ನಂತರ ಮುಂದೆ ಹೋಗುವಂಥದ್ದು ಇಲ್ಲ ಅಂತಾಯಿತು.
ಆನಂತರ ವಿಕ್ರಮಾದಿತ್ಯನ ಕಾಲದಲ್ಲಿ ಈಗ ಇತಿಹಾಸದ ಕಡೆ ಬರ್ತೇವೆ. ಅವ ಬೇಟೆಯಾಡ್ತಾ ಬಂದಾಗ ಅದೇ ಜಾಗದಲ್ಲಿ ಎಲ್ಲ ಕುರುಹುಗಳು ಸಿಗ್ತದೆ. ಎಲ್ಲ ಹಿರಿಯರು ಹೇಳ್ತಾರೆ ಇದು ರಾಮ ಮಂದಿರದ ಇದು ಅಂತ. ಅಲ್ಲಿ 7 ಅಂತಸ್ತಿನ ಕಟ್ಟಡವನ್ನು ವಿಕ್ರಮಾದಿತ್ಯ ಕಟ್ಟಿಸಿದ ಅಂತ ಹೇಳುವಲ್ಲಿ ಇತಿಹಾಸ ಪ್ರಾರಂಭ ಆಗ್ತದೆ. ಆನಂತರ ಆ ವಿಕ್ರಮಾದಿತ್ಯ ಕಟ್ಟಿದಂತಹ ಮಂದಿರವನ್ನು ಗುರಿಯಾಗಿ ಇಟ್ಟುಕೊಂಡು 1528 ಬಾಬರ ಬರಲಿಲ್ಲ ಅಲ್ಲಿಗೆ. ಅವನ ಸೇನಾಧಿಪತಿಯ ಮೂಲಕ ಮೀರ್ ಬಾಕಿ ಅಂತ, ನಿಜವಾಗಿ ಅದನ್ನು ಒಡಿಬೇಕು ಅಂತ ಇರಲಿಲ್ಲ, ಯಾರೋ ಅವರ ಗುರುಗಳು ಹೇಳಿದ್ದು. ಅದು ಬಹಳ ಪ್ರಾಮುಖ್ಯವಾದಂಥ ಮಂದಿರ ಅಯೋಧ್ಯೆಯಲ್ಲಿ, ಅದನ್ನು ತೆಗಿಬೇಕು. ಬಹಳಷ್ಟು ಹೋರಾಟ ಆಯಿತು. ಅಂತೂ 1528 ಆ ಮಂದಿರ ಉರುಳಿತು. ಆ ನಂತರ ಒಂದು ಮಸೀದಿ ಬಂತು. ನಾವು ಸ್ವತಃ ಕಂಡ ಹಾಗೆ ಸುಮಾರು 7-8 ಫೀಟ್ ದಪ್ಪದ ಗೋಡೆ, ಸುಮಾರು ಇಷ್ಟು ಎತ್ತರ ಮಂದಿರದ್ದೇ ಎಲ್ಲ ಕುರುಹುಗಳು, ವರಾಹದ ಕುರುಹು ಸಮೇತ ಉಂಟು. ಆ ಮೇಲೆ ಮಾತ್ರ 1, 2, 3 ಅಂತ ಡಾಂಚ ಅಂತ ಅವರ ಭಾಷೆಯಲ್ಲಿ ಹೇಳ್ತಾರೆ, ಅಡ್ಡ ಹಾಕಿದ್ರು 3. ಅದಕ್ಕೆ ಹೆಸರು ಅಲ್ಲಿ ಜನ್ಮಸ್ಥಾನ ಮಸ್ಜಿದ್ ಅಂತ, ಬಾಬರಿ ಮಸೀದಿ ಅಲ್ಲ. ಎಲ್ಲ ಗಜೆಟಿಯರ್ನಲ್ಲಿ ಸಮೇತ ಎಂಟ್ರ್ ಆದ್ದು. ಬಾಬರಿ ಮಸೀದಿಯಿಂದ ಸುಮಾರು 1980 ಸುಮಾರಿಗೆ ಆ ಹೆಸರನ್ನು ಇಟ್ಟದ್ದು. ಆ್ಯಕ್ಚುಲಿ ಜನ್ಮಸ್ಥಾನ ಮಸ್ಜಿದ್ ಅಂತ. ಅದರ ಸೋಜಿಗ ಏನು ಅಂತಂದರೆ, ಜನ್ಮಸ್ಥಾನ ಮಸ್ಜಿದ್ ಅಂತ ಹೇಳಿದರೆ ಈಗ ಜ್ಞಾನವಾಪಿ ಮಸೀದಿ ಅಂದರೆ ಏನು, ಅದೇ ರೀತಿಗೆ ಬರ್ತದೆ. ಯಾರ್ದು ಜನ್ಮಸ್ನಾನ? ಬಾಬರಂದ ಅಲ್ಲ. ಹಾಗಾದರೆ ಆ ವಿಷಯಕ್ಕೆ ಅಲ್ಲಿ ಬರ್ತದೆ ಅಂತ ಹೇಳ್ಕೊಂಡು ಬೇಕು ಅಂತಲೇ ಅದನ್ನು ತಿರುಚಿ ಹೊಸ ಹೆಸರು ಇಟ್ಟದ್ದು. ಇಟ್ಸ್ ಎ ಫ್ಯಾಕ್ಟ್. ಅಂತೂ ಬಾಬರನ ಸೇನಾಧಿಪತಿ ಮೀರ್ ಬಾಕಿ ಅದನ್ನು ಒಡೆದು ಆಯಿತು, ಅಲ್ಲಿ ಮಸೀದಿ ಆಯಿತು. ಆದರೆ ಹಿಂದೂಗಳು ಯಾವತ್ತೂ ನಾವಾಗಿ ಯಾರಿಗೂ ತೊಂದರೆ ಮಾಡೋದಿಲ್ಲ. ಆದರೆ ಕ್ಷಾತ್ರ ಧರ್ಮ ಅಂತ ಹೇಳುವಂಥದ್ದು ಏನಿದೆ, ಸುಮಾರು 76 ಲೆಕ್ಕಾಚಾರ ಮಾಡಿದ ಹೋರಾಟ. ಕೆಲವು ಸರ್ತಿ ಸಾಧುಗಳೇ ಹೊರಟು ಅವರಿಗೆ ಒಂಥರ ಜೋಶ್ ಅಂತ ಹೇಳ್ತೇವಲ್ಲ, ನಾವು ಅದನ್ನು ತೆಗಿತೇವೆ ಅಂತ. ಅಂತೂ ಹೋರಾಟದ ಮೇಲೆ ಹೋರಾಟ ಆಗಿ 1957 ಒಂದು ಘಟನೆ ಆಯಿತು. ಇದನ್ನೆಲ್ಲ ನಾನು ಕ್ರೋಢೀಕರಿಸಿ ಒಂದು ಪುಸ್ತಕದ ರೂಪದಲ್ಲಿ ಕೂಡ ಬರೆದಿದ್ದೇನೆ. ಏನಾಯ್ತಂದರೆ ಆಗ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾಗುವ ಒಂದು ಹೊಸ ಸನ್ನಿವೇಶ, ಪರಕೀಯ ಬ್ರಿಟಿಷರನ್ನು ಓಡಿಸುವ ಸನ್ನಿವೇಶ 1857. ಡಿವೈಡ್ ಆ್ಯಂಡ್ ರೂಲ್, ಅದು ಅವರದ್ದೇ ಪಾಲಿಸಿ ಬ್ರಿಟಿಷರದ್ದು, ಕುಟಿಲತೆ. ಯಾಕೆಂದರೆ ಇವರನ್ನು ಆಚೆ ಮುಖ ಮಾಡಿ 63 ಬೇಡ 36 ಅಂತೇಳಿ ನಾವು ಹೇಳ್ತೇವಲ್ಲ ಹಾಗೆ. ಆಗ ಅಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಾದರೂ ಬಿಟ್ಟು ಕೊಡ್ತೇವೆ ಅಂತ ವಿಷಯಕ್ಕೆ ಬಂತು. ಅದು ಗೊತ್ತಾದ ಕೂಡಲೇ ಇವರನ್ನು ಬೇರ್ಪಡಿಸಬೇಕು ಅಂತ ಆ 2 ಹೆಸರುಗಳನ್ನು ಸಹ ನಮೂದಿಸಿದ್ದೇನೆ. ಹಿರಿಯರನ್ನು ಹುಣಸೆ ಮರದ ಅಲ್ಲಿ ಹೇಳ್ತಾರೆ ಒಂದು ಇದೇ ಜಾಗದಲ್ಲಿ ಬಹಿರಂಗವಾಗಿ ಅವರನ್ನು ಗಲ್ಲಿಗೇರಿಸಿದರು. ಓಕೆ, ನೀವು ಒಟ್ಟಾಗಬಾರ್ದು, ಅವರಿಗೆ ಕೊಡಬಾರ್ದು ಅಂತ. ಅಂದರೆ ಆ ಮಸೀದಿ ಹಾಗೆ ಇರಬೇಕು, ಅದರ ಮೇಲೆ ಕಣ್ಣಾಗಬೇಕು, ಇವರು ಮುಂದೆ ಕೂಡ ಪೆಟ್ಟಾಗಬೇಕು, ಡಿವೈಡ್ ಆಗ್ತಾ ಇರಬೇಕು ಅಂತ. ಇಟ್ಸ್ ಎ ಫ್ಯಾಕ್ಟ್. ಆಯಿತಾ? ಅಂತೂ ಅಲ್ಲಿ ಒಂದು ಸನ್ನಿವೇಶ ಇತ್ತು ಆ ಟೈಮಲ್ಲೇ ಕೊಡುವಂಥದ್ದು, ಅದು ಚರಿತ್ರೆಯಿಂದ ಕಳಚಿ ಹೋಯಿತು. ಒಂದು ಅವಕಾಶ ಬರೋದು ಅಂದರೆ ಹಾಗೆ ನೋಡಿ, ಅದು ಆ ಅವಕಾಶ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ್ರು ಅಂತ ಆಗಲಿಲ್ಲ ಅವರಿಗೆ, ಬಹಿರಂಗವಾಗಿ ಇನ್ನೂ ಕೊಡಬಾರ್ದು ಅಂತ. ಆ ನಂತರ ಪುನಃ ಹೋರಾಟ ಆಗ್ತಾ ಆಗ್ತಾ 1934 ಪ್ರಚಂಡವಾದಂಥ ಹೋರಾಟ ಹಿಂದೂಗಳು ಮಾಡಿದರು, ನಮಗೆ ಹಿಂದೆ ಸಿಕ್ಕಬೇಕು ಅಂತ. ಆಗ ಅಂದರೆ ತಾವು ಹೇಳೋದು ಸ್ವಾತಂತ್ರ್ಯ ಪೂರ್ವದಲ್ಲೇ ಒಂದು ದೊಡ್ಡ ಹೋರಾಟ ಆಗಿತ್ತು 1934. ಆವಾಗ ಸಾಧಾರಣ ಭಾಗಶಃ ಆ ಇದನ್ನು ಡಾಂಚ ಒಡೆದಾಗಿದೆ. ಅದನ್ನು ಅದೇ ಪ್ರಕಾರ ಯಥಾಸ್ಥಿತಿಯಲ್ಲಿ ಪುನಃ ನಿಕಲ್ಸನ್ ಅಂತ ಹೇಳುವಂಥ ಕಲೆಕ್ಟರ್ ಅಲ್ಲಿದ್ದ, ಫೈಜಾಬಾದಲ್ಲಿ ಇದ್ದಂಥ ನಿಕಲ್ಸನ್ ಅಂತ ಹೇಳುವ ಏನು ಮಾಡಿದ, ಎಲ್ಲೆಲ್ಲಿ ಇಟ್ಟಿಗೆ ಹೋಗಿದೆ, ಎಲ್ಲೆಲ್ಲಿ ಗೋಡೆ ಹೋಗಿದೆ, ಅದನ್ನು ಪುನಃ ರಿಪೇರಿ ಮಾಡಿ ಕಟ್ಟಿದ. ಓಕೆ, ಜಗಳ ಆಗ್ತಾ ಇರಲಿ ಅಂತ. ಆ್ಯಕ್ಚುಲಿ ಈಗ ಇರುವ ಬಾಬರಿ ಮಸೀದಿ ಅಂತ ಏನು ಹೇಳ್ತಾರಲ್ಲ, ಅದು ಇದು ನಿಕಲ್ಸನ್ ಕಟ್ಟಿಸಿದ್ದು ಮೇಜರ್ ಪೋರ್ಷನ್. ಓಕೆ, ಅಷ್ಟು ಚಂದ ಮಾಡಿ ಪುನಃ ಕಟ್ಟ. ಆ ನಂತರ ಇವರು ಅಲ್ಲಿಗೆ ಮಸೀದಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಲಿಲ್ಲ 1900, ಯಾಕೆಂದರೆ ಅವರಿಗೆ ಬೇರೆ ಬೇಕಾದಷ್ಟುಂಟು ಮಸೀದಿಗಳು.
ಅಯೋಧ್ಯೆಯಲ್ಲಿ ಮುಸ್ಲಿಮರಿಗೆ, ಈಗ ಕೂಡ ಹಾಗೆ ಸಾಕಷ್ಟು ಇದೆ. ಈಗ ನಿಮ್ಮ ಪ್ರಕಾರ ಅಯೋಧ್ಯೆಯಲ್ಲಿ ಎಷ್ಟು ಮಸೀದಿ ಇದೆ, ಎಷ್ಟು ದೇವಾಲಯ ಇದೆ, ಅದರ ಬಗ್ಗೆ ನಾನು ಒಂದು ಸಣ್ಣ ಲೆಕ್ಕಾಚಾರ. ದೇವಾಲಯಗಳು ಸುಮಾರು 100ಕ್ಕಿಂತ ಹೆಚ್ಚಿದೆ, ಮನೆ ಮನೆಗಳು ಕೂಡ. ಸಣ್ಣ ಉದಾಹರಣೆ ಹೇಳಬೇಕಾ, ನೀವು ರಥಬೀದಿ ಕಾರ್ಸಿಟ್ಗೆ ಹೋಗಿ ಹೋದಾಗ ಎಲ್ಲ ಬಾಗಿಲು ತೆರ್ಕೊಂಡಿದ್ರೆ ಅಲ್ಲೆಲ್ಲ ದೇವರು. ಅದೇ ರೀತಿ ಮನೆ ಮನೆಗಳಲ್ಲಿ ರಾಮ, ಹನುಮಂತ ಎಲ್ಲ ಬೇರೆ 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 ದೇವಸ್ಥಾನಗಳು ಬನ್ನಿ ಅಂತ ತೀರ್ಥ ಕೊಡ್ತಾರೆ. ಹಾಗೆ ಕೋನ ಆಕೃತಿಯ ಮಂದಿರಗಳು ಸಾಕಷ್ಟು ಇದೆ, ಗಲ್ಲಿ ಗಲ್ಲಿಯಲ್ಲಿ ಕೂಡ ಇದೆ, 100ಕ್ಕೆ ಹೆಚ್ಚಾದಷ್ಟು ಮಸೀದಿಗಳು ಕೂಡ. ಮಸೀದಿಗಳು ಕೂಡ ನನಗೆ ಆವಾಗ ಯಾರೋ ಹೇಳ್ತಾ ಇದ್ರು 12 ಮಸೀದಿ ಉಂಟು ಇದರೊಳಗೆ ಅಂತ. ಅಯೋಧ್ಯೆ ಇದು ಈಗಿನ ಅಯೋಧ್ಯೆ, ಅದು ಚಿತ್ರಣ ಎಲ್ಲ ಬದಲಾಗಿದೆ. ನಾನು 1990 ಹೋದೆ, ಆವಾಗಿನ ಇನ್ನು ನಾನು ಬರಲಿಲ್ಲ, 34 ನಿಮ್ಮ ಕತೆ ಮುಂದುವರಿಸ. 1934 ನಿಕಲ್ಸನ್ ಅಂತ ಹೇಳುವವ ಕಲೆಕ್ಟರ್ ಆಗಿದ್ದ, ಅವ ಭಾಗಶಃ ಮುರಿದು ಬಿದ್ದಂಥ ಇದನ್ನು ಪುನಃ ಕಟ್ಟಿಸಿದ, ಅಂದರೆ ಜಗಳ ಆಗ್ತಾನೆ ಇರಲಿಲ್ಲ. ಆವಾಗಲೇ 76ನೇ ಬಾರಿ ಅದು ಸುಮಾರು 300,000 ಜನರದ್ದು ಪ್ರಾರ್ಪಣೆ ಆಗಿದೆ. ಇದು ಇದು ಹಿಸ್ಟ್ರಿ, 300,000ಕ್ಕಿಂತ ಹೆಚ್ಚು. ಯಾಕೆಂದರೆ ಅದರ ಬಗ್ಗೆ ತುಂಬ ಅವರಿಗೊಂದು ಭಕ್ತಿ ಇತ್ತು, ಸುತ್ತಮುತ್ತಲ ಎಲ್ಲರಿಗೂ ಕೊಡೋದು ರಾಮ ಹುಟ್ಟಿದ ಜಾಗ, ಪಾದಸ್ಪರ್ಶ ಆದ ಜಾಗ ಅಂತ. 1947 ಆಗಸ್ಟ್ 14 ಮಧ್ಯರಾತ್ರಿ ಈ ನೆಲ ಸ್ವತಂತ್ರ ಆಯಿತು. ಆಗ ತುಂಬ ಆಸೆಪಟ್ಟರು, ಇನ್ನಾದರೂ ನಮ್ಮಲ್ಲಿ ಮಂದಿರ ಆಗ್ಬೋದು, ಯಾಕೆ ನಮ್ಮದೇ ದೇಶ, ನಮ್ಮದೇ ಸ್ವಾತಂತ್ರ್ಯ, ನಮ್ಮದೇ ಜನ, ನಾವೇ ಬಹುಸಂಖ್ಯಾತರು. ಅದು ಬಹಳ ಇಂಪಾರ್ಟೆಂಟ್, ಮುಂದಿನ ಚರಿತ್ರೆ ಬರೆಯುವವರಿಗೆ ಆಶ್ಚರ್ಯ ಆಗ್ಬೋದು. ಬಹುಸಂಖ್ಯಾತರಾಗಿದ್ದುಕೊಂಡು ಕೂಡ 1947 2024 ಯಾಕೆ ಆಗಲಿಲ್ಲ ಇದರ ಹಿಂದೆ ಅಂತ ಬಹಳ ದೊಡ್ಡ ಕ್ವೆಶನ್ ಮಾರ್ಕ್. ಅದು ಇತಿಹಾಸ, ನಾನು ಬರೆದ ಪುಸ್ತಕಕ್ಕೆ ಕೋರ್ಟ್ ಇಶ್ಯೂ ಇದ್ದ ಕಾರಣ ಏನು ಮಾಡೋದಕ್ಕಾಗಲ್ಲ, ಕೋರ್ಟ್ ಇಶ್ಯೂ ಇದ್ದ ಕಾರಣ ಒಂದು ಕಾರಣ, ಮತ್ತೊಂದು ಇಚ್ಛಾಶಕ್ತಿಯ ಕೊರತೆ ರಾಜಕೀಯವಾಗಿ ಇಚ್ಛಾಶಕ್ತಿಯ ಕೊರತೆ, ಮತ್ತೊಂದು ಕಾನೂನಾತ್ಮಕ ತೊಡಕು. ಕಾನೂನನ್ನು ಸರಿಪಡಿಸಲಿಕ್ಕೆ ಮನಸ್ಸು ಮಾಡಿದರೆ, ನೀವು ಹೇಳಿದ ಸರ್ವೀಗೆ ಇಚ್ಛಾಶಕ್ತಿ ಉಂಟಲ್ಲ, ಅದು ಕಾನೂನು ಮಾಡಲಿಕ್ಕೆ ಆಗ್ತದೆ. ಹೌದು, ಯಾಕೆಂದರೆ ಅದನ್ನೆಲ್ಲ ಸರ್ವೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಪ್ರೂಫ್ಗಳು ಸಿಕ್ಕಬೇಕು, ಸಿಕ್ಕಿದ ನಂತರ ಕಾನೂನಿನ ಮೂಲಕವೇ ತಗೊಳ್ಳಿಕ್ಕೆ ಆಗ್ತದೆ. ಹಾಗೆ ಅಂತ 1947 ನಾವು ಸ್ವತಂತ್ರ ಆದ ನಂತರವೂ ಆಸೆ ಪಡ್ತಾ ಇದ್ರು. ಇಷ್ಟು ತನಕ ಹೋರಾಟ ಬ್ರಿಟಿಷರ ಕಾಲಘಟ್ಟದಲ್ಲಿ, ಅದರ ಮೊದಲು ಮೊಘಲರ ಕಾಲಘಟ್ಟದಲ್ಲಿ ಜನ ಪ್ರಾಣ ತರ್ಪಣೆ ಮಾಡಿದ್ರು. ಹೌದು, ಆ ನಂತರ ಏನು ಮಾಡೋದು, ಸೋಮನಾಥದಲ್ಲಿ ಡಾಕ್ಟರ್ ಕೆ ಎಂ ಮುನ್ಷಿ ಅವರು, ಅದೇ ರೀತಿ ವಲ್ಲಭಾಯಿ ಪಟೇಲ್ ಸಮುದ್ರದ ನೀರನ್ನು ಬೊಗಸೆಯಲ್ಲಿ ಹಿಡ್ಕೊಂಡು ಅವರು ಪ್ರತಿಜ್ಞೆ ಮಾಡಿದರು, ಸೋಮನಾಥದಲ್ಲಿ ಪುನಃ ದೇವಸ್ಥಾನ ಕಟ್ತೇವೆ ಅಂತ. ಅದಕ್ಕೆ ಸೆಕ್ಯುಲರ್ ವಾದಿಗಳು ಯಾರು ಅಂತ ನಾನು ಹೇಳೋದಿಲ್ಲ, ಅಂತೂ ಅವರ ವಿರೋಧ ಇದ್ದರೂ ಕೂಡ ಸೋಮನಾಥದ ಕಳಶ ಇಡಲಿಕ್ಕೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸ್ವತಃ ಬಂದರು. ನಾನು ಪ್ರೆಸಿಡೆಂಟ್ ಹುದ್ದೆಯನ್ನು ಬೇಕಾದರೂ ಬಿಡ್ತೇನೆ ಅಧ್ಯಕ್ಷರು, ಆದರೆ ಇದು ನನ್ನ ದೇಶದ ಪ್ರಶ್ನೆ ಅಂತ. ಯಾಕೆಂದರೆ ಆದಂಥ ಅವಮಾನಗಳು ಅದರ ಮೇಲೆ ಹೀಗೆ ಅದನ್ನು ಸರಿಪಡಿಸುವಂಥ ಒಂದು ಸುವರ್ಣ ಕಾಲ 1947 ನಂತರ ನಮಗೆ ಒದಗಿ ಬಂತು. ಅಯೋಧ್ಯೆಯಲ್ಲಿ ಏನಾಯಿತು ಅಂತಂದರೆ 1948 ನಂತರ ಸಾಧುಗಳು ಹೋಗಿ ಅಲ್ಲಿ ಕಲೆಕ್ಟರ್ ಕೆ ಕೆ ನಯ್ಯರ್ ಅಂತ, ಅವರ ಹೆಸರು ಬಹಳ ಮುಖ್ಯ, ಇವತ್ತಿನ ದಿನ ಅವರನ್ನು ನೆನಪಿಸ್ಕೊಳ್ಬೇಕು, ಅವರು ಇಲ್ಲದಿರ್ತಿದ್ದರೆ ಅಲ್ಲಿ ಮಂದಿರದ್ದು ಬಹಳ ಕಷ್ಟ ಇತ್ತು. ಅವರು ಕಲೆಕ್ಟರ್ ಕೇರಳದವರು, IAS ಆಫೀಸರ್, ICS ಇರಬೇಕಾಗ, ಅಂತೂ ಅವರಿಗೆ ನಿಯೋಗ ಹೋಯಿತು, ನಮಗೆ ಅದನ್ನು ಬಿಟ್ಟುಕೊಡಿ, ನಮಗೆ ದೇವಸ್ಥಾನವನ್ನು ಅದನ್ನು ಪರಿವರ್ತನೆ ಮಾಡಬೇಕು ಅಂತ. 1949 ಡಿಸೆಂಬರ್ 23 ತಾರೀಕು ಮಧ್ಯರಾತ್ರಿ ಅಲ್ಲಿ ತೊಟ್ಟಿಲಲ್ಲಿ ಪವಡಿಸಿದ ಪುಟ್ಟ ರಾಮನ ವಿಗ್ರಹ ಪ್ರತ್ಯಕ್ಷ ಆಯಿತು. ಅದು ಹೇಗೆ, ಯಾರು, ಏನು, ಇವತ್ತಿಗೂ ಕ್ವೆಶನ್ ಮಾರ್ಕ್. ಅದಕ್ಕೆ ಕಾವಲಿತ್ತು, ಕಾವಲೊಬ್ಬ ಮುಸ್ಲಿಮ್, ಅವ ಕೋರ್ಟಲ್ಲಿ ಕೊಟ್ಟಂಥ ಇದು ನೋಡುವಾಗ ಮೈ ಜುಮ್ ಆಗ್ತದೆ ಎಂಥದ್ದು ಅಂತ. ನಾನು ಅಲ್ಲಿ ಕಾವಲಿದ್ದದ್ದು ಹೌದು, ನನಗೆ ನಿದ್ದೆ ಬಂತು, ಒಂದು ಮಂಪರ ಆದಾಗ ಆಯಿತು, ಕನಸು ಬಂತು, ಗೆಜ್ಜೆಯ ಶಬ್ದ ಕೇಳಿತು, ಸಣ್ಣ ಮಗು ಒಳಗೆ ಬಂದಾಗ ಆಯಿತು ಅಂತ ಹೇಳ್ತಾನೆ ಅವ, ಒಬ್ಬ ಮುಸ್ಲಿಮ್. ಕೋರ್ಟಲ್ಲಿ ಕೊಟ್ಟ ಉತ್ತರ ಇದು, ಕೊಟ್ಟ ಅವ ಸ್ಟೇಟ್ಮೆಂಟ್. ಯಾಕೆ ಅಂತ ಹೇಳಿದ್ರೆ ಮರುದಿನ ನೋಡುವಾಗ ಅಲ್ಲಿ ರೆಡಿ,
ಅಂದ್ರೆ ತಾವು ಹೇಳುದು 1949 ಬಾಲರಾಮನ ಒಂದು ವಿಗ್ರಹ, ಬಾಲ ರಾಮ್ಲಲಾ ಅಂತ ಅವರ ಹಿಂದಿ ಭಾಷೆಯಲ್ಲಿ ಕರೀತಾರೆ. ಅದನ್ನ ಯಾರು ತಂದು ಇಟ್ರು, ಏನು ಯಾವುದು ಪ್ರೂಫ್ ಇಲ್ಲ ಇದುವರೆಗೆ, ಯಾವುದು ಗೊತ್ತೇ ಆಗ್ಲಿಲ್ಲ. ಅಲ್ಲಿ ಕಾವಲು ನಿಂತ ಮುಸ್ಲಿಂ ಹೇಳೋದು ಸ್ವಪ್ನ ಬಿತ್ತು ಗೆಜ್ಜೆ ಶಬ್ದ ಕೇಳಿತ್ತು ಕೇಳಿತ್ತು ಅಂತ. ಅದು ಕೋರ್ಟ್ಗೆ ಕೊಟ್ಟ ಉತ್ತರ, ಅದು ಕೋಯಿನ್ಸಿಡೆನ್ಸ್. ಯಾಕೆ ಅವ ಹಾಗೆ ಹೇಳಿದೆ ಗೊತ್ತಿಲ್ಲ. ಈಗ ಬಾಕಿಯವರಾದ್ರೆ ಹೇಳಿದ್ರೆ ಅದು ಇದು ಮಾಡ್ತಾರೆ ಅಂತ. ಅಲ್ಲಿ ಅಂತೂ ಆ ಜಾಗಕ್ಕೆ ಅವ ಕಾಯ್ತಿದ್ದವ ಪಾಪ. ಅಂದ್ರೆ ಈಗ ಅವತ್ತಿನಿಂದಲೂ ಕೂಡ ಪೂಜಿಸಲ್ಪಡ್ತಾ ಇರುವಂತದ್ದು 1949 ಇಟ್ಟಂತ ಇದು ಇಟ್ಟಂತ ಬಾಲರಾಮನ ವಿಗ್ರಹ. ಹೌದು, ಆಯ್ತಾ ಅಂತ. ಯಾಕಂದ್ರೆ ಅದು ಹಾಳು ಬಿದ್ದಿದೆ, ಆದರೆ ಹಿಂಬದಿಯಲ್ಲಿ ಒಂದಷ್ಟು ಪೊದರು ಬಂದಿದೆ, ಯಾರಿಗೂ ಬೇಡ. ಗಮ್ಮತ್ತು ಅಂತಂದರೆ ಗಲಾಟೆ ಮಾಡಲಿಕ್ಕೆ ಮಾತ್ರ ಅಲ್ಲದೆ ವಿನಃ, ಇಲ್ಲದ್ರೆ ಅದು ನಿಜವಾಗಿ ಅಗತ್ಯ ಇಲ್ಲ. ಅವರಿಗೆ 34ರ ನಂತರ ಅಲ್ಲಿ ಹೋಗಿ ನಮಾಜ್ ಮಾಡಲಿಲ್ಲ. ಹೇಳಿ ಪಾಳು ಬಿದ್ದಿದೆ ಅಂತ ಯಾಕೆ ಶಬ್ದ ಹೇಳಿದಿಲ್ಲ? ನಮಾಜ್ ಎಲ್ಲ ಮಾಡಿದರೆ ಅವರು ಸುಣ್ಣ ಬಣ್ಣ ಎಲ್ಲ ಕೊಡ್ತಾರಲ್ಲ, ಅಂಥದ್ದು ಕಾವಲು ಇತ್ತು. ಯಾಕಂದರೆ ಭಾಳ ಹಳೆ ಕಾಲದ್ದು, ಒಂದು ಪುರಾತನ ಇದು ಅಂತೇಳಿ. ಅಲ್ಲಿ ಇಟ್ಟ ಕೂಡಲೇ ಮರುದಿನ ಇಡೀ ಸುತ್ತಮುತ್ತಲ ಹಳ್ಳಿಗೆಲ್ಲ, ಫೈಜಾಬಾದ್ ಅಂತ ಜಿಲ್ಲೆ ಅದು, ನಾವು ನಡೆದಿದ್ದೇವೆ ಸುಲ್ತಾನ್ಪುರ ಮತ್ತು ಫೈಜಾಬಾದ್ ಎರಡು ಜಿಲ್ಲೆ ಇದೇ ಕಾಲ ನಡೆದಿದ್ದೇವೆ. ಆಗ ನಮ್ಮ ಒಂದು ಯೌವನ ದಿನಗಳು. ಹೌದು, ಅದು ಈಗ ನಾವು ವೃದ್ಧಾಪ್ಯದ ಮಸ್ತಿಲ್ಲ. ಆದರೆ ಆ ಸಂತೋಷ ಮಾತ್ರ, ಅದನ್ನು ಅವರ್ಣನೀಯ ಅಂತ ಹೇಳ್ತೇವೆ. ಅನಿರ್ವಚನೀಯ ಅಂತ ಒಂದು ಇನ್ನೊಂದು ಶಬ್ದ ಇದೆ. ಅಂದರೆ ಶಬ್ದಗಳಲ್ಲಿ ನಾವು ತಮಗೆ ನಾನು ಜೋಡಿಸಿ ಹೇಳಿಕ್ಕಾಗುವುದಿಲ್ಲ, ಅಷ್ಟು ಕಷ್ಟಪಟ್ಟಿದ್ದೇವೆ. ಯಾವಾಗಲೂ ಒಂದು ವಸ್ತು ನಮಗೆ ಸುಲಭದಲ್ಲಿ ಸಿಕ್ಕಿತು, ಒಂದು ಖಾಲಿ ಜಾಗ 2 ಎಕರೆ ತಗೊಂಡೆ, ಒಂದು ಮನೆ ಕಟ್ಟಿದೆ ಅಥವಾ ದೇವಸ್ಥಾನ ಕಟ್ಟಿದೆ ಅಂತ ಹೇಳುವಾಗ ಅದರದ್ದು ಒಂದು ಖುಷಿ ಬೇರೆ. ಅದು ಇದು ಹಾಗಲ್ಲ, ಇದು ಹೋರಾಟದ 1500 ಇವತ್ತಿನವರೆಗಿನ ಹೋರಾಟ. ಆಗ ಅಷ್ಟು ತಲೆಮಾರುಗಳನ್ನು ಕೂಡ ನಾವು ಜ್ಞಾಪಿಸಬೇಕು, ಅವರಿಗೆ ನಾವು ಗೌರವ ಸಲ್ಲಿಸಬೇಕು. ಅಂತೂ ಹಳ್ಳಿಯಿಂದ ಗುಂಪು ಗುಂಪಾಗಿ ಜನ ಬರಲಿಕ್ಕೆ ಶುರು ಮಾಡಿ. ಬಾಲರಾಮನ ವಿಗ್ರಹಕ್ಕೆ ಬಂದ ತಕ್ಷಣ ಪ್ರತ್ಯಕ್ಷ ಆಯಿತು ಅಂತ, ರಾಮ ಪ್ರತ್ಯಕ್ಷ ಆದ ಅಂದರೆ ಅಲ್ಲಿಯ ಜನರಿಗೆ ಆ ರಾಮನನ್ನು ಅಷ್ಟು ಮನೆಯವರ ಹಾಗೆ. ನಾನು ದ್ವಾರಕೆಯಲ್ಲಿ ನೋಡಿದ್ದೇನೆ, ಕೆಲವರೆಲ್ಲ ಗೊಲ್ಲರೆಲ್ಲ ಬಂದು ಕೃಷ್ಣನ ಪ್ರತಿಮೆ ಎದುರಲ್ಲಿ ಕರೆಯುದು, ಎಂಥದೋ ಒಂದು ರೀತಿ ಕರೀತಾರೆ ಅವರು ಪಾಪ. ಅಂದರೆ ತಲ್ಲೀನತೆ ಭಾವನಾತ್ಮಕ. ರಾಮಕೃಷ್ಣ ಪರಮಹಂಸರಿಗೆ ಅಥವಾ ಮೀರಾ ಇದ್ದಾಗೆ ಅದು ನಮಗೆ ಭಾಳ ಕಷ್ಟ. ನಾವು ಸಹ ಎಲ್ಲಾದರೂ ಪೂಜೆ ಮಾಡುವಾಗ ಎಲ್ಲಾದರೂ ಒಂದು ಸೆಕೆಂಡ್ ಕೆಲವು ಸೆಕೆಂಡ್ಗಳು ಮಾತ್ರ ನಮಗೆ ಅಂಥದ್ದು ಬರ್ತದೆ ಅಲ್ಲ, ಅದು ಭಾಳ ಜಾಗ್ರತೆಯಲ್ಲಿ ಆಗಬೇಕಷ್ಟೇ ವಿಷಯ. ನಾನು ಬರ್ತೇನೆ. ಆಗ ವಿಷಯ ಗೊತ್ತಾಯಿತು, ಅಲ್ಲಿ ಗೋವಿಂದ ವಲ್ಲಭ ಪಂತ್ ಉತ್ತರ ಪ್ರದೇಶದಲ್ಲಿದ್ದವರು ಆ ಪ್ರತಿಮೆಯನ್ನು ತೆಗೆಸಿ ಅಂತೇಳಿ ಆರ್ಡ್ರ್ ಮಾಡಿದರು. ನಾಯರ್ ಹೇಳಿದರು ನೋ, ನಾಟ್ ಪಾಸಿಬಲ್ ಅಂತ. ನೆಹರು ಸರ್ಕಾರ ಕೇಂದ್ರದಿಂದ ಒತ್ತಡ ಬಂತು 49, ಆವಾಗ ಇನ್ನು ಸಹ ಇಲೆಕ್ಷನ್ ಎಲ್ಲ ಆಗಿಲ್ಲ, ಸಂವಿಧಾನದ ಇದರಲ್ಲಿ ಇದ್ದೇವೆ ನಾವು ಇನ್ನು ಕೂಡ, ಹೊಸ ಗೌರ್ಮೆಂಟ್ ಎಲ್ಲ ಬರಲಿಲ್ಲ, ಅದು 50ರ ನಂತರ ಬಂದದ್ದು. ಅದಕ್ಕೂ ಕೂಡ ಅವರು ಜಗಲಿಲ್ಲ, ಯಾಕೆಂದರೆ ಅಲ್ಲಿ ಏನು ಯಾರಿಗೂ ತೊಂದರೆ ಆಗ್ತಾಯಿಲ್ಲ, ಬಂದು ಕೈ ಮುಗಿತಾ ಇದ್ದಾರೆ 1000 ಗಟ್ಟಲೆ. ಅವರನ್ನು ನಾವು ಇದು ಮಾಡಲಿಕ್ಕೆ ಆಗೋದ್ರಿಂದ ಕೆ ನಾಯರ್ ಮೂರ್ತಿ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಗಟ್ಟಿ ನಿಂತರು. ಆವಾಗ ಏನು ಮಾಡೋದು, ಬೀಗ ಜಡೀರಿ, ದಿನಕ್ಕೊಂದು ಸಲ ಪೂಜೆ ಯಾರೊಬ್ಬರು ಬಂದು ಮಾಡಲಿ, ಮತ್ತು ಯಾರಿಗೂ ದರ್ಶನ ಇಲ್ಲ ಅಂತ ಅಷ್ಟು ಮಾಡಿಬಿಟ್ರು ಮಾತ್ರ. ಅಂತೂ ಮೂರ್ತಿ ತೆಗೆಯುವುದಿಲ್ಲ. ಅಲ್ಲಿ ರಾಮನಿಗೆ ಬೀಗ ಇದೇ, ರಾಮನಿಗೆ ನೋಡಲಿಕ್ಕಿಲ್ಲ ಯಾರು ಸಹ ಬರೋದು, ಪೂಜೆ ಮಾಡೋದು. ಅದರ ಖರ್ಚು UP ಸರ್ಕಾರ, ಸರ್ಕಾರಿ ಖರ್ಚಿನಲ್ಲಿ ರಾಮಲಲ್ಲನಿಗೆ ಪೂಜೆ ಆಗ್ತಾಯಿತ್ತು. ತಾಲಕೋಲೋ ಅಂತ ಮತ್ತೆ ವಿಶ್ವ ಹಿಂದೂ ಪರಿಷತ್ ಕೈಗೆತ್ತಿಕೊಂಡಿತ್ತು, ಮತ್ತು ಸಾಧು ಸಂತರು ಹೊರಟರು. ಉಡುಪಿಯ ಸಮ್ಮೇಳನ 1985 ಇನ್ನೂ ಸಹ ನೀವು ಬೀಗ ತೆಗೆಯುವುದಿಲ್ವ, ತುಂಬ ನಿಯೋಗ ಹೋಗಿ ಆಯಿತು. ಈಗ ನನಗೆ ಅದರ ನಡುವೆ ಆ 1949-80 ಬೇರೆ ಏನು ಹೋರಾಟಗಳಿಲ್ಲ ಹಾಗಿದ್ರೆ ತುಂಬಾ ಆಗಿದೆ. ಅದಕ್ಕೆ ಅಂಕೆ ಸಂಖ್ಯೆ ಸಮೇತ ಕೊಟ್ಟು ನಾನು ಆ ಪುಸ್ತಕದಲ್ಲಿ ಹೇಳಿದ್ದೇನೆ. ಯಾಕಂದರೆ ಅಲ್ಲಿ ಗ್ಯಾಪ್ ಆಗಲೇ ಇಲ್ಲ, ಆನಂದ ತೆಗಿಬೇಕು ಅಂತೇಳಿದ್ರೆ ಆಗಲಿಲ್ಲ. ಕೊನೆಗೆ ಅವರು ರಾಜೀನಾಮೆ ಕೊಟ್ಟರು, ಕೆ ನಾಯರ್ ಅವರು ಇಲೆಕ್ಷನ್ಗೆ ನಿಂತರು, ವಿನ್ ಆದರು ಅವರು, ಹಾಗೆ ಲೋಕಸಭೆಗೆ ಅಷ್ಟೆಲ್ಲ ಆಗಿದೆ. ಅಂತೂ ಅವರು ಖಡಕ್ ಆವತ್ತು ನಿಲ್ಲದಿರ್ತಿದ್ರು, ಆ ಜಾಗ ಸಹ ಹೋಗ್ತಿತ್ತು, ಎಲ್ಲ ಹೋಗ್ತಿತ್ತು. ನಾವು ಹೇಳೋದು ಕೆ ನಾಯರ್ ಎನ್ನುವ ಅಧಿಕಾರಿ IAS ಆಫೀಸರ್. ಹೌದು, ICS ಇರಬೇಕು ಆಗಿನ ಕಾಲದಲ್ಲಿ. ICS ಕೇರಳ ಮೂಲದವರು. ಹೌದು, ಕೇರಳ ಮೂಲ. 2 ಎಕರೆ 77 ಸೆನ್ಸು ಆ ಪವಿತ್ರ ಜಾಗ ಅದು. ಹೀಗೆ ಅಂತೂ ಅದರ ಮಧ್ಯದಲ್ಲಿ ತುಂಬ ನಿಯೋಗ ಹೋಯಿತು. ವಿಶ್ವ ಹಿಂದೂ ಪರಿಷತ್ತು 3 ಕ್ಷೇತ್ರಗಳನ್ನು, ಅಯೋಧ್ಯೆಯನ್ನು ಮೊದಲಿಗೆ, ಆನಂತರ ಮಥುರಾ, ಕಾಶಿ, ಈ 3
ಮೂರು ಸಾವಿರಕ್ಕಿಂತಲೂ ಹೆಚ್ಚು ಮಂದಿರಗಳನ್ನು ನೀವು ಹುಡಿ ಮಾಡಿದ್ದೀರಿ, ನಾವು ಯಾವುದನ್ನು ಈಗ ನೀವು ಕೇಳ್ತಾ ಇಲ್ಲ. ಆ ಮೂರು ಮಂದಿರವನ್ನು ನಮಗೆ ಬಿಟ್ಟುಕೊಡಬೇಕು ಅಥವಾ ಕೊಟ್ಟು ಬಿಡಬೇಕು. ಅರ್ಥ ಒಂದೇ. ಮಥುರದಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಾನ ಅಂತ ಹೇಳಿದೆ, ಸಣ್ಣ ಕೋಣೆ ಇಷ್ಟೇ ದೊಡ್ಡದು, ಮೇಲೆ ಫುಲ್ ಮಸೀದಿ, ಅದರ ಒಳಗೆ ನಾವು ನೆಲ ಮಳಿಗೆಯಲ್ಲಿ ಹೋದಾಗ ಹೋಗಬೇಕು. ನಾನು ಸ್ವತಃ ಹೋಗಿದ್ದೇನೆ ಎರಡು ಬಾರಿ. ಅದೇ ರೀತಿ ಕಾಶಿಯಲ್ಲಿ ನಂದಿ ಮುಖ ಮಾಡಿ ನೋಡೋದು ಮಸೀದಿಯನ್ನು, ಇಟ್ಸ್ ಎ ಫ್ಯಾಕ್ಟ್. ಈಗ ಮೊನ್ನೆ ಸರ್ವೆ ಎಲ್ಲ ಆಯಿತು, ಅದರ ರಿಪೋರ್ಟಿನ ಸದ್ಯಕ್ಕೆ ಬರ್ತದೆ ಶಿವಲಿಂಗ ಇದೆ ಅಲ್ಲಿ. ಗೋಡೆಯಲ್ಲಿ ಸಮೇತ ಸ್ವರ್ಣ ಗೌರಿ ಇದ್ದು ಇದು ಎಲ್ಲ ಉಂಟು. ಆವತ್ತು ಅಶೋಕ್ ಸಿಂಗಲ್ ಅದಕ್ಕೆ ನೀರು ಹಾಕು ಅಂತೇಳಿ ಹೋದರು, ತಡೆದರು. ಹೀಗೆಲ್ಲ ಆಗ್ತಾ ಉಂಟು. ಅಂತ ಮೂರು ಕೂಡ ಭಗ್ನ ಆಗಿದೆ. ಆದರೆ ಶುರುವಿಗೆ ಅಯೋಧ್ಯೆಯ ಇದನ್ನು ಕೈಕೊಂಡರು. ಸುಮಾರು ನಿಯೋಗಗಳು ಹೋಯಿತು, ಅನೇಕ ಜಾತಿಗಳು ಆಯಿತು. ಅದರಲ್ಲಿ ನಾನೀಗ ಉಡುಪಿದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ಒಂದು ಟರ್ನ್ ತಗೊಂಡಿತ್ತು ಅದು. ಧರ್ಮ ಸಂಸತ್ತಿನ ಎರಡನೇ ಅಧಿವೇಶನ 1985, ಸುಮಾರು 50 ಜನ ಸಾಧುಗಳು ಏಕಕಾಲದಲ್ಲಿ ಎದ್ದು ನಿಂತರು. ನಿಂತು ಹೇಳಿದರು, ಮುಂದಿನ ಶಿವರಾತ್ರಿ 86 ಶಿವರಾತ್ರಿ, ಆ ದಿನಾಂಕ ಕೂಡ ನಾನು ನಮೂದಿಸಿದ್ದೇನೆ ಅದರಲ್ಲಿ, ಅದರ ಒಳಗೆ ನೀವು ತಾಲ ಕೋಲು ಆಗದಿದ್ದರೆ, ಮುಕ್ತವಾಗಿ ರಾಮದೇವರ ದರ್ಶನಕ್ಕೆ ಅವಕಾಶ ಕೊಡದಿದ್ದರೆ ನಾವು ಆತ್ಮಾಹುತಿ ಮಾಡಿಕೊಳ್ತೇವೆ, ಬೇರೆ ಏನು ಉಪಾಯ ಇಲ್ಲ, ನಾವು ಆತ್ಮಾಹುತಿ ಮಾಡ್ತೇವೆ. ಅದು ಬಿಸಿ ಮುಟ್ಟಿತ್ತು. ಅಲ್ಲಿ ಜಡ್ಜ್ ಕೇಳಿದರು, ಅಲ್ಲಿ ಕೇಸಿತ್ತು, ಅದರ ಮೊದಲು ಕೇಸಾಗಿದೆ. ಕೇಸಾಗುವಾಗ ಇವರನ್ನು ಕಲೆಕ್ಟರ್ನ, ಆಗಿನ ಕಲೆಕ್ಟರನ್ನು ಕೇಳಿದರು ಅವರು, ಈಗ ಅದು ಓಪನ್ ಮಾಡಿ ತಾಲ ಕೋಲ ಆದರೆ ನಿಮಗೇನಾದರೂ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಉಂಟಾ? ಇಲ್ಲ ಅಂತಂದರು ಅವರು. ನಿಮಗೇನಾದರೂ ಆಬ್ಜೆಕ್ಷನ್ ಉಂಟಾ? ಇಲ್ಲ ಹೇಳಿಬಿಟ್ರು ಅವರು. ಅಂದರೆ ಅಲ್ಲೇನು ಗಲಾಟೆ ಆಗೋದಿಲ್ಲ, ಕೊಡದಿದ್ದರೆ ಗಲಾಟೆ ಆಗೋದು ಅಲ್ವಾ? ಕೊಟ್ಟರೆ ಗಲಾಟೆ ಗಲಾಟೆ ಆಗೋದು. ತಾಲ ಕೋಲು ಆರ್ಡ್ರ್ ಪಾಸ್ ಮಾಡಿ ಆಯಿತು, ಜಜ್ಮೆಂಟ್ ಬರೆದಾಯಿತು, ತಾಲ ಕೋಲು. ಮತ್ತು ಜನ ಬರಲಿಕ್ಕೆ ಪ್ರಾರಂಭ ಆದರು. ಆ ನಂತರ ಇನ್ನು ಆ ಮೂರು ಗುಮ್ಮಟದ ಒಳಗೆ ರಾಮನ ಇದಲ್ಲ, ಯಾವುದು ಒಡೆದಿದ್ದಾರೆ ಅದನ್ನು ಪುನಃ ಕಟ್ತೇವೆ ನಾವು, ಕೊಡಿ ಅಂತೇಳಿ ನಿಯೋಗಗಳಾಗಲಿ ಯಾವುದು ಕೂಡ ಆಗಲಿಲ್ಲ. ಆಗ ಬಾಬರಿ ಮಸೀದಿ ಜನ್ಮಸ್ಥಾನ ಅವ್ರದ್ದು ಒಂದು ಹುಟ್ಟೆ ಹಾಕ್ಕೊಂಡ್ರು ಮುಸ್ಲಿಮ್ಸ್ ಹೋರಾಟ ಸಮಿತಿ. ಆಗ ಆ ಹೆಸರು ಬೆಳಕಿಗೆ ಬಂದದ್ದು. ಆ ತನಕ ಅದು ಜನ್ಮಸ್ಥಾನ ಮಸೀದಿಯಾಗಿತ್ತು. ಅವರು ಬಾಬರಿ ಮಸೀದಿಗೆ ಸಂಬಂಧಪಟ್ಟು ಅದೊಂದು ಹೆಸರು ಕೂಡ ಉಂಟು ಅವರದ್ದು, ಒಂದು ಹೋರಾಟ ಸಮಿತಿ ಅಂತ ಮಾಡಿದರು. ಅಂತೂ ಇದಕ್ಕೆ ಸರಿಯಾಗಿ ಇಡೀ ಬಾಕಿಯವರೆಲ್ಲ ಸೇರಿಕೊಂಡರು, ಊರಿನವರಿಂದ ಹೆಚ್ಚು ಬಾಕಿಯವರು. ಊರಿನವರಿಗೆ ಅಂದರೆ ತುಂಬ ಜನ ಬಂದರೆ, ದೇವಸ್ಥಾನಕ್ಕೆ ಬಂದರೆ ಅವರಿಗೆ ಮಿಠಾಯ ಮತ್ತೊಂದು ಹೂವು ಕಟ್ಟೋದು ಎಲ್ಲದರಲ್ಲಿ ಅವರಿಗೆ ಇನ್ಕಮ್ ಬರ್ತದೆ, ಕಾಶ್ಮೀರದಲ್ಲಿ ಇದ್ದ ಹಾಗೆ ಆಯಿತು. ಅಂತೂ ಆ ನಂತರ ಬೇರೆ ಬೇರೆ ಮಜಲುಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮುಂಚೂಣಿಗೆ ತರಲಿಕ್ಕೆ ಪ್ರಾರಂಭ ಮಾಡಿತ್ತು. ಶಿಲಾಪೂಜನ ಮೊದಲಿಗೆ, ಶಿಲಾಪೂಜನ ಅಂದರೆ ಒಂದೊಂದು ಇಟ್ಟಿಗೆ ಅದನ್ನೆಲ್ಲ ಕಡೆ ಇದು ಮಾಡಿ ಯಥಾನಶಕ್ತಿ ಕಾಣಿಕೆ ₹1.5 ಎಲ್ಲ ಕೊಟ್ಟು ಆ ಇಟ್ಟಿಗೆಯನ್ನು ಒಟ್ಟು ಮಾಡಿ ರಥ ಅಂದರೆ ಸಿಂಗರಿಸಿದಂಥ ಲಾರಿಯಲ್ಲಿ ಅಲ್ಲಿ ಕೊಂಡೋಗಿ ಕೊಟ್ಟು, ಇದು ರಾಮ ಮಂದಿರಕ್ಕೆ ಕಟ್ಟಲಿಕ್ಕೆ ಇರುವಂಥದ್ದು. ನಾವು ಕಟ್ತೇವೆ ಮಂದಿರವಲ್ಲೇ ಕಟ್ಟುವೆವು. ಹೌದು, ಘೋಷಣೆ ಘೋಷಣೆ ಹಾಗೆ, ಬೇರೆ ಎಲ್ಲಿ ಕಟ್ಟೋದಿಲ್ಲ. ಯಾಕೆಂದರೆ ಅದು ನಮ್ಮ ಜನ್ಮಸ್ಥಾನ, ದೇವರು ಪಾದಸ್ಪರ್ಶ ಆದ ಜಾಗ, ಮಂದಿರ ಅಲ್ಲೇ ಕಟ್ಟು. ರಾಶಿ ರಾಶಿ ಶಿಲಾ ಪೂಜನೆ ಆದಂಥದ್ದು ಅಲ್ಲಿ ಬಂತು. ಆದರೆ ಮುಂದೆ ಹೋಗುವ ಲಕ್ಷಣವೇ ಕಾಣಲಿಲ್ಲ, ಏನು ಮಾಡೋದು? ಆ ನಂತರ ಈ ಹಾಗೆ ಅಂತೇಳಿ ಆ ಒಂದು, ಈಗ ನೋಡಿ ಇವತ್ತು ಏನು ಕಾರ್ಯಕ್ರಮ ಉತ್ಸಾಹ ಇದೆ ಪ್ರಪಂಚದಾದ್ಯಂತ, ಅದೇ ರೀತಿ ಅದನ್ನು ಉಳಿಸಿಕೊಳ್ಳುವಂಥದ್ದು ಭಾರಿ ಕಷ್ಟ. ಸ್ವಲ್ಪ ಸಮಯದ ಕೂಡ ಅದು ಡೌನ್ ಆಗ್ತದೆ ಅಲ್ವಾ? ಪಬ್ಲಿಕ್ ಮೆಮರೀಸ್ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನವರಿಗೆ ಧರ್ಮ ಸಂಸತ್ತಿಗೆ ಅದರಷ್ಟು ದೊಡ್ಡ ಕಷ್ಟ ಏನೂ ಇರಲಿಲ್ಲ. ರಾಮ ಜ್ಯೋತಿ ಅಂತ ಶುರು ಮಾಡಿದರು ಒಂದು ಜ್ಯೋತಿ. ನೆಕ್ಸ್ಟ್ ದೀಪಾವಳಿಗಾಗುವಾಗ ಅದು ಇಸ್ವಿಗಳೆಲ್ಲ ಉಂಟು, ಅದು ಒಂದೊಂದೇ ಸೀಕ್ವೆನ್ಸಲ್ಲಿ ಬರುತ್ತೆ ರಾಮ ಜ್ಯೋತಿ ಅಂತ. ಅದನ್ನು ಅರಣಿ ಮಥನ ಮಾಡಿ ಸುಮಾರು 2 ನಿಮಿಷ ಬೇಕಾಗುವಂತ ಹೇಳಿದ್ದು, ಅದರ ಮೊದಲೇ ಕೆಲವೇ ಸೆಕೆಂಡ್ಗಳಲ್ಲಿ ಕಿಡಿ ಹಾರಿತ್ತು. ಅದನ್ನು ಹಿಡ್ಕೊಂಡು ಎಲ್ಲ ಹಳ್ಳಿ ಹಳ್ಳಿ ಹಳ್ಳಿಗೆ ಆ ವರ್ಷದ ದೀಪಾವಳಿ ಲಕ್ಷಾಂತರ ಮನೆಗಳಲ್ಲಿ ಮೂಲ ಆ ಕಿಡಿ ರಾಮ ಜ್ಯೋತಿ ಅಂತ ಹೇಳಿ ಅದು ಆಗಲಿಲ್ಲ. ಆ ನಂತರ ರಥಯಾತ್ರೆ ಎಲ್ಲ ಕಡೆ ರಾಮ ಸೀತೆ ಲಕ್ಷ್ಮಣದು ಪ್ರತಿಮೆ ಮಾಡಿ ರಥಯಾತ್ರೆ. ಆ ಕಡೆಯಿಂದ ಎಲ್ಕೆ ಅದ್ವಾನಿಯವರು ಸೋಮನಾಥದಿಂದ ಹೊರಟರು, ಬಹಳ ದೊಡ್ಡ ಅಯೋಧ್ಯೆಗೆ ಮುಟ್ತೇವೆ ಅಂತ. ಅಯೋಧ್ಯೆಯವರಿಗೆ ಮುಟ್ಲಿಕ್ಕೆ ಬಿಡಲಿಲ್ಲ, ಬಂಧನ ಆಯಿತು. ಬಂಧನ ಆದ ಕೂಡಲೇ ಅವರ VP ಸಿಂಗ್ ಸರ್ಕಾರ ಹೋಯಿತು. ಹೀಗೆಲ್ಲ ಪಲ್ಲಟಗಳು, ಯಾಕೆಂದರೆ ಇಲ್ಲಿ ರಾಜಕೀಯವಾಗಿ ಕೂಡ ಆ ಶಕ್ತಿಯನ್ನು ಒಂದು ವಿಚಿತ್ರ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ, ವಿಚಿತ್ರ ಅಂತ ಹೇಳೋದಿಲ್ಲ, ವಿಶಿಷ್ಟ BJP ತುಂಬಿಸಿಕೊಳ್ಳುವಂತ ಮಾಡಿತ್ತು.
ಇಲ್ಲದಿದ್ದರೆ ಎರಡು ಸೀಟಿದ್ದದು ಅಷ್ಟು ಬೇಗ ಮುಂದೆ ಹೋಗುವುದಿಲ್ಲ. ಆದರೆ ರಾಮಶಕ್ತಿಯ ಆ ಒಂದು ಅಲೆ ಅಥವಾ ಭೂಮಿಯ ಅಡಿಯ ಪದರದ ಅಂತರ್ಜಲ, ಅದು ಇವತ್ತಿಗೂ ನಾವು ಅದನ್ನು ನೆನೆಸಬೇಕು. ಅದು ಮೋದಿಯವರು ಈಗ ಬಂದು ಮಾಡ್ತಾ ಇದ್ದಾರೆ, ಅದರ ಹಿಂದೆ ಎಲ್ ಕೆ ಅದ್ವಾನಿ ಇರ್ಬೋದು, ವಾಜಪೇಯಿ ಅವರು ಇರ್ಬೋದು, ಜನಸಂಘದ ಆ ದಿನಗಳು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರವರೆಗೂ, ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್, ಎಲ್ಲ ಅಂತರ ಗಂಗೆ ಅದು ಹರಿತಾ ಹರಿತಾ ಒಟ್ಟು ಸೇರುವುದು ಹೇಗೆ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಕೂಡ. ಅಂತೂ ರಾಮ ಪಾದುಕೆ, ರಾಮ ಜ್ಯೋತಿ, ರಾಮ ಶಿಲೆ, ಶ್ರೀರಾಮ ರಥ, ಹೀಗೆಲ್ಲ ಮಾಡಿ ಅಂತೂ ಅವರನ್ನು ಉತ್ಸಾಹವನ್ನು ತಣಿಯದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಬಹಳ ಪ್ರಯತ್ನ ನಡೀತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಜನರಿಗೆ ತುಳುವಿನಲ್ಲಿ ನಾವು ಹೇಳ್ತೇವೆ, ಆಪನ ಪೋಪನ ಹತ್ತು ಮಾರೆ ಅವು ವಂಚನೆ ಪೂಂಡು ರಾಮ ಮಂದಿರ ಲಜ್ಜಿದ ಅಲಜ್ಜಿದ ಅಂದರೆ ಆ ರೀತಿಯಲ್ಲಿ ಒಂದು ಅಸಹನೆ ಅಥವಾ ಅಸಹಾಯಕತೆ. ಯಾಕೆಂದರೆ ಈ ಕಡೆಯಿಂದ ಗೌರ್ಮೆಂಟ್ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದದ್ದು, ಮನಮೋಹನ್ ಸಿಂಗ್ ಇರ್ಬೋದು, ವಿ ಪಿ ಸಿಂಗ್ ಇರ್ಬೋದು, ರಾಜೀವ್ ಗಾಂಧಿಯವರ ಸರ್ಕಾರ ಇರ್ಬೋದು, ಯಾರೂ ನಮಗೆ ಸ್ಪಂದಿಸುವುದೇ ಇಲ್ಲ. ಕೊನೆಗೆ ರಾಜೀವ್ ಗಾಂಧಿಯವರ ಸಂದರ್ಭದಲ್ಲಿ ಅದರಿಂದ ಹೊರಗೆ ಒಂದು ಶಿಲಾನ್ಯಾಸ ಆಯಿತು. ಮೊದಲನೇ ದಿವಸದವರೆಗೆ ಭಾರಿ ಒಂದು ಟೆನ್ಷನ್ ಇತ್ತು, ಆಗ್ತಲ್ಲ ಇಲ್ಲವೋ ಅಂತ. ಕೊನೆಗೆ ಅದು ಆ 2 ಎಕರೆ 27 ಸೆನ್ಸಿನ ಹೊರಗೆ ಶಿಲಾನ್ಯಾಸ ಆದದ್ದು ರಾಜೀವ್ ಗಾಂಧಿಯವರ ಸಮಯದಲ್ಲಿ. ಇಷ್ಟೆಲ್ಲ ಆದ ನಂತರ ಕೊನೆಗೆ ನಾವು ಕಾರ್ ಸೇವಕರಾಗಿ ಬರ್ತೇವೆ 1990 ಅಲ್ಲಿಯವರೆಗೆ ನಾವು ತಂದು ನಿಲ್ಲಿಸಿದೆವು. ಈಗ ಇದನ್ನು ಮುಂದುವರಿಸಬೇಕಾದ ಹೌದು ಒಂದು, ಯಾಕಂದ್ರೆ ನಿಮಗೆ ಒಂದು ಭವ್ಯ ಕ್ಷಣವನ್ನು ನೋಡ್ಬೇಕನ್ನೋದು ನಿಮ್ಮ ಆಸೆ ಅಂತೆ. ಹೌದು, ಹಾಗಾಗಿ ನಿಮಗೆ ಯಾಕಂದ್ರೆ ನಿಮ್ಮ ಜೀವನದ ಪ್ರಮುಖ ಕ್ಷಣವನ್ನು ನಾನು ನಿಮಗೆ ತೊಂದರೆ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ. ಶಾರ್ಟ್ ಆಗಿ ಒಂದು 2 ನಿಮಿಷದಲ್ಲಿ ಮುಗಿಸಿ ಸರ್, ಆ ನಂತರ ನಾನು ನಿಮ್ಮನ್ನ ಇಲ್ಲಿ ಕಾರ್ಯಕ್ರಮದಿಂದ ಬೀಳ್ಕೊಡ್ತೇನೆ. ನಿಮ್ಮ ಆ ಕರಸೇವೆಯ ನೆನಪು ಒಂದು ಹಂಚಿಕೊಳ್ಳಿ. ಹಕ್ಕಿ ಕೂಡ ಹಾರಬಾರದು ಆ ರೀತಿಯಲ್ಲಿ ಬಂದೋಬಸ್ತ್ ಮಾಡಿದ್ದೇನೆ. ಯಾರು ಬರುವ ಹಾಗಿಲ್ಲ, ಉತ್ತರ ಪ್ರದೇಶಕ್ಕೆ ಕಾಲಿಡುವ ಹಾಗಿಲ್ಲ ಅಂತ ಹೇಳುವಂಥ ಆ ಒಂದು ದಿನದಲ್ಲಿ ಮುಲಾಯಂ ಸಿಂಗ್ ಅದನ್ನು ನಾವು ಸ್ವೀಕಾರ ಮಾಡಿದೆವು. ಕ್ವಿಟ್ ಇಂಡಿಯಾ ಮೂಮೆಂಟ್ದು ಎಷ್ಟು ಸಂಖ್ಯೆ ಇತ್ತು ಅದರ ಡಬಲ್. ಕ್ವಿಟ್ ಇಂಡಿಯಾ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಬರೀ ಉತ್ತರ ಪ್ರದೇಶಕ್ಕೆ ನುಗ್ಗಿದ್ದೇವೆ ನಾವು. ಸ್ವತಃ ನಾನು ಕಣ್ಣಲ್ಲಿ ಕಂಡಿದ್ದೇನೆ, ಇಷ್ಟು ಮಾರ್ಗವನ್ನು ಯು ಪಿಗೆ ಹೋಗುವ ಎಲ್ಲ ಹೈವೇಗಳನ್ನು ಕಟ್ ಮಾಡಿದ್ದಾರೆ, ಇಷ್ಟು ತೋರದ ಗೂಟ ಹಾಕಿದ್ದಾರೆ, ಅದಕ್ಕೆ ಪುನಃ ಮುಳ್ಳಿನ ಬೇಲಿ ಮಾಡಿದ್ದಾರೆ, ಆನೆ ಕಟ್ಟುವಷ್ಟು ದಪ್ಪದ ಇದನ್ನು ಹಾಕಿದ್ದಾರೆ, ಯಾವ ವಾಹನವೂ ಹೋಗುವಾಗಿಲ್ಲ. ಚಿತ್ರಕೂಟದಲ್ಲಿ 3 ದಿನ ಇದ್ದೇವು ನಾವು, ವಿಸ್ ವಿ ಆರ್ ಬಾಯ್ಲಿಂಗ್. ಪಾಕಿಸ್ತಾನ ಇದ್ದ ಹಾಗೆ ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್, ಇಲ್ಲಿ ಮಧ್ಯಪ್ರದೇಶದಲ್ಲಿ ಜನ ಬಿ ಜೆ ಪಿ ಇತ್ತು. 3 ದಿನ ಚಿತ್ರಕೂಟದಲ್ಲಿ ಕಾದು ಕಾದು ಕೊನೆಗೆ ಮುಂದೆ ಹೋಗುವುದಾಗ ಯಡಿಯೂರಪ್ಪ ಅನಂತಕುಮಾರ್ ಎಲ್ಲ ಇದ್ದರು, ಅವರು ಹೆಂಗ ಅವರು ಸಹ ನಾವು ಕ್ರಾಸ್ ಆಗೋದು, ಬೇಲಿ ದಾಟೋದು. ಓಕೆ, ದಾಟಿದ ಹೋದ ಕೂಡಲೇ ಅರೆಸ್ಟ್. ಅರೆಸ್ಟ್ ಮಾಡಿ ಇರಲಿಕ್ಕೆ ಜೈಲಿಲ್ಲ, ಎಲ್ಲೆಲ್ಲಿ ಕಾಡಲ್ಲಿ ಕೊಂಡೋಗಿ ಹಾಗೆ ದೊಡ್ಡ. ಹಾಗೆ ನಿಮಗೆ ಎಷ್ಟು ಪ್ರಾಯ ನಿಮ್ಮ ನೆನಪು ಪ್ರಕಾರ? 75 ಈಗ 75 ಅದಕ್ಕೆ ಮೈನಸ್ ಅಂದರೆ 40 ಸರ್, ನಿಮ್ಮ ಪಕ್ಕ ಲೆಕ್ಕ ಸಿಗುವುದಿಲ್ಲ. ಆಗ ನೀವು ಉಪನ್ಯಾಸಕರಾಗಿ ಇದ್ರಿ? ಹೌದು, ವೃತ್ತಿಯಲ್ಲಿ. ಹೌದು, ಚೀಲ ಹಿಡ್ಕೊಂಡು ಹೋಗೋದು, ಹೋದ್ರೆ ಹೋಯ್ತು, ಜೀವ ಹೋದ್ರೂ ಹೋಗ್ತದೆ. ಆಗ ಒಂದು ಇದಿತ್ತಲ್ವಾ, ಯಾರು ಕರಸೇವೆಗೆ ಹೋಗ್ತಾರೆ ಅವ್ರು ವಾಪಸ್ ಬರ್ತಾರೆ ಅನ್ನೋ ಧೈರ್ಯ ಇಲ್ಲ. ಯಾಕೆಂತಂದ್ರೆ ಆಗ ನೋಡಿ ಮೊಬೈಲ್ ಇರಲಿಲ್ಲ, ಮನೆಯವರು ಸಿಟ್ಟು ನಮಗೆ ಇವ್ರು ಯಾಕೆ ಹೋಗ್ತಾರೆ, ಸಣ್ಣ ಸಣ್ಣ ಮಕ್ಕಳು ಬೇರೆ, ಚೀಲ ಹಿಡ್ಕೊಂಡು ಹೋಗುದೇ, ಹಿಂದೆ ಬರ್ತೇವೆ ಮನೆ ಅಲ್ಲಿ. ಇದರಲ್ಲಿ ನೋಡುವಾಗ ಸರಯು ನದಿಯಲ್ಲಿ ಡೆಡ್ ಬಾಡೀಸ್ ತೇಲ್ತಾ ಇತ್ತು, ಅದರಲ್ಲಿ ನೋಡುವಾಗ ಮನೆಯವರಿಗೆ ಕಂಗಾಲು, ಏನಾಗುತ್ತದೆ ಗೊತ್ತಿಲ್ಲ. ಅಂದರೆ ಕೂಡ ಕೂಡ ಮೊಬೈಲ್ನಲ್ಲಿ ಈಗ ಅದರ ಇನ್ಫಾರ್ಮೇಷನ್ ಕೊಡಲಿಕ್ಕಾಗಲ್ಲ. ಈಗ ಹೇಳಿದ್ರು ಈಗ ಲೈವ್ ಅಂತ ಕೇಳಲಿಕ್ಕೆ ನನ್ನ ಮನೆಯವರು ಫೋನ್ ಮಾಡ್ತಾರೆ. ಅಂಥ ದಿನಗಳದು ಅಷ್ಟು ಸುಲಭ ಇಲ್ಲ. ಹಾಗೆ ಅದರ ಹಿಂದೆ ಎಮರ್ಜೆನ್ಸಿ ಟೈಮಲ್ಲಿ 75 ಇನ್ನೂ ಕಠಿಣದಲ್ಲಿ ನಾವು ಇದ್ದೆವು, ಅದು ಇಲ್ಲಿ ಪ್ರಸ್ತಾಪಿಸುವುದಿಲ್ಲ. ಆಗ ಸಹ ಕಾಲೇಜ್ನಲ್ಲಿ ಇದ್ದದ್ದು. ಈಗ 90 ಹೋದ್ರಿ, ಮತ್ತೆ 92 ಹೋದೆವು. ಆ ಒಡೆಯುವ ಸಂದರ್ಭದಲ್ಲಿ ಇದ್ರಿ ಹಾಗಾದ್ರೆ ತಾವು? ವೆರಿ ಮಚ್ ಕಣ್ಣೆದುರಿನಲ್ಲಿ. ಸುಮಾರು 1.5 ಗಂಟೆಗಾಗುವಾಗ ಕೆಲವು ದೊಡ್ಡ ದೊಡ್ಡ ಸ್ಟಾರ್ ಇದ್ದವರು, ಕಲ್ಯಾಣ್ ಸಿಂಗ್ ಆಗ ಗೌರ್ಮೆಂಟ್,
ಬಂದು ಕೈ ಮುಗಿದ್ರು. ನಾವು ಸ್ವಾಮಿಗಳೆಲ್ಲ ಒಟ್ಟಿಗೆ ಇದ್ದೇವೆ, ಪೇಜಾವರ್ಷಿಗಳೆಲ್ಲ. ನೀವು ಪೇಜಾವರ್ಷಿಗಳ ಜೊತೆಯಲ್ಲಿದ್ದೇವೆ ನಾವು. ನಾವು ಮಹಾಬಲೇಶ್ವರ ಬಸ್ಸಲ್ಲಿ ನಾವು ಒಟ್ಟಿಗೆ ಹೋದದ್ದು. ಹಾಗೆ ಅಲ್ಲಿ ಅವರು ಕೈ ಮುಗಿದ್ರು, ನೋಡಿ ಈಗ ನೆಕ್ಸ್ಟ್ ಏನಾಗ್ತಾರೆ ಗೊತ್ತಿಲ್ಲ, ಇನ್ನೊಂದು ಜಲಿಯನ್ ವಾಲಾ ಭಾಗ ಆಗಲಿಕ್ಕೂ ಸಾಕು, ನಮ್ಮನ್ನೆಲ್ಲ ಡಿಸಾರ್ಮ್ ಮಾಡ್ತಾರೆ, ನಮಗೆಲ್ಲ ಶಸ್ತ್ರ ಕೆಳಗಿಡಿ ಅಂತ ಯು ಪಿ ಅವರಿಗೆ ಪೊಲೀಸರಿಗೆ ಹೇಳ್ತಾರೆ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಆರ್ ಎ ಎಫ್ ಪಿ ಬಂದರೆ ನಮಗೆ ಮತ್ತೆ ಏನು ಮಾಡಲಿಕ್ಕಾಗಲ್ಲ, ದಯವಿಟ್ಟು ನೀವು ಹೋಗಿ ನಿಮ್ಮ ಬಿಡಾರಕ್ಕೆ ಅಂತ ಹೇಳಿದರು ಅವರು. ಸ್ವಲ್ಪ ಹೊತ್ತು ಆಚೆ ಹೋದ ಮತ್ತೆ ನಮಗೆ ನಿಲ್ಲಲಿಕ್ಕೆ ಮನಸ್ಸಾಗಲಿಲ್ಲ. ಯಾವ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಬರಲಿಲ್ಲ, ಏನಿಲ್ಲ, ಎಲ್ಲ ಕಣ್ಣೆದುರಿನಲ್ಲೇ ಕಾಮಗಾರಿ ಆಗ್ತಾಯಿತ್ತು. ಆದರೆ ನಮಗೆ ತುಂಬ ಹತ್ತಿರ ಹೋಗಬೇಕು ಅಂತ ಆಸೆ ಆಯಿತು, ಬೇಡ ಬೇಡ ಅಂತ ಹೇಳಿದರು. ಯಾಕಂದರೆ ಅದು ಭಯಂಕರ, ಒಂದು ಕಡೆಯಲ್ಲಿ ಇದು ಮಾಡೋದು, ಕೆಲವರು ಅದು ಬೀಳೋದು, ಬೀಳುವಾಗ ರೋಲ್ ಆಗೋದು, ಎಲ್ಲ ಪೆಟ್ಟ, ಅದೊಂದು ಅರ್ಧ ದಿನದಲ್ಲೇ ಆಗಿದೆ ಕೆಲಸ. ಸುಮಾರು 8 ಫೀಟ್ ದಪ್ಪದ ಆ ಗೋಡೆಯನ್ನು ಯಾವ ಆಂಜನೇಯನ ಶಕ್ತಿಯ ಹನುಮಂತನ ಶಕ್ತಿ ಗೊತ್ತಿಲ್ಲ, ಅದು ಒಂದಲ್ಲ ಎರಡಲ್ಲ 3 ಡಾಂಚ ಹೊಡೆಯುವಂಥದ್ದು ದಪ್ಪದು. ಅದರ ಮೇಲೆ ಹೊಡೆಯುವಾಗ ಅದು ಬಿದ್ದರು ಬಿದ್ದ, ಅವನು ಬಿದ್ದ ಒಟ್ಟೊಟ್ಟಿಗೆ, ಹಾಗೆ ತುಂಬ ಜನರಿಗೆ ಪೆಟ್ಟಾಗಿದೆ. ಆಯಿತಾ, ಅಂತೂ ಸಂಜೆ 5 ಗಂಟೆ ಅಲ್ಲಿ ಬೇಗ ಡಿಸೆಂಬರ್ 6 ಕತ್ತಲಾಗುತ್ತೆ, ಕತ್ತಲಾಗ್ತದೆ, ಕೆಂಪಾಗಿ ಸೂರ್ಯ ಈಗಲೂ ಅದು ನೆನಪಾಗ್ತದೆ. ಆಗುವಾಗ ಸಂಜೆ ಆಗುವಾಗ 3ನೇ ಡಾಂಚ ಬಿತ್ತು, ಇಡೀ ಪ್ರಪಂಚಕ್ಕೆ ಒಂದು ಸಂದೇಶ ಹೋಯಿತು, ಈ ರೀತಿ ಆಯಿತು ಅಂತ. ಆ ನಂತರ ಇಡೀ ಬಿದ್ದಾಗ ಕೊನೆಯದು ಬೀಳುವಾಗ ನಮಗೆ ಎಂಥದ್ದು ಆಟಮ್ ಬಾಂಬ್ ಬಿದ್ದ ಹಾಗೆ ಶಬ್ದವೂ, ಹಾಗೆ ಕಣ್ಣಿಗೆ ಇಡೀ ಧೂಳು ಹೀಗೆ ಹಿಡ್ಕೊಳ್ಬೇಕು ನಾವು, ಅಷ್ಟು ಯಾರು ಯಾರಿಗೂ ಕಾಣ್ತಿರಲಿಲ್ಲ ಆ ದೃಶ್ಯವೇ ಹಾಗೆ. ಆ ನಂತರ ಇಲ್ಲಿ ನಮ್ಮ ಪಕ್ಕದಲ್ಲೇ ಆಗ ರಾಮನ ತೊಟ್ಟಿಲು ತಂದು ಇಟ್ಟದ್ದು, ಸ್ವಾಮಿಗಳೆಲ್ಲ ಇದ್ದರು ಅಂತೇಳಿ, ಸ್ವಲ್ಪ ಪ್ರೊಟೆಕ್ಷನ್ ಮೊದಲು ಅದನ್ನು ತಂದು ಹೊರಗಿಟ್ಟರು, ಯಾಕೆಂದರೆ ಅದಕ್ಕೆ ಪೆಟ್ಟಾಗಬಾರ್ದು ಇದಕ್ಕೆ ಅಂತ. ಮತ್ತು ಮಧ್ಯ ಮಧ್ಯೆ ಸಿಕ್ಕಿದ ಪ್ಲ್ಯಾಂಕ್ಗಳು, ಅದು ಅಮೃತಶೀಲ ಇದ್ದು ಇಟ್ಟಿಗೆ ಗೋಡೆ ಮಧ್ಯೆ ಅಮೃತಶೀಲ ಸಿಕ್ಕುವುದಿರಲಿ, ಅದನ್ನೆಲ್ಲ ತಂದು ಈ ಕೋಣೆ ಎಷ್ಟು ನೋಡಿದ್ವಿ ಎಲ್ಲ ತಂದು ತಂದು ಇಟ್ಟರು. ಅದರಲ್ಲಿ ಒಂದರಲ್ಲಿ ನಾನು ಸ್ವತಃ ನೋಡಿದ್ದೇನೆ, ಸೂರ್ಯ ಮತ್ತು ಚಂದ್ರ, ನಂತರ ಕೈ ಮುಗಿದುಕೊಂಡು ಹನುಮಂತ ಮತ್ತು ಗರುಡ ಇರುವಂಥದ್ದು. ಇದು ಮಸೀದಿ ಆದರೆ ಅದರಲ್ಲಿ ಇರೋಕ್ಕೆ ಸಾಧ್ಯ ಉಂಟ, ಅದನ್ನೆಲ್ಲವನ್ನು ಜಾಗ್ರತೆಯಾಗಿ ತಂದು ತಂದು ಇಟ್ಟಿದ್ದರು ಅವರು. ಈ ಕಡೆಯಿಂದ ರಾಮನದು ಆ ತೊಟ್ಟಿಲು ಇತ್ತು. ಆ ನಂತರ ರಾತ್ರಿಯೇ ಬಿದ್ದಾದ ನಂತರ ಲೆವೆಲ್ ಮಾಡಿದರು, ಲೆವೆಲ್ ಮಾಡಿ ಬಟ್ಟೆ ಕಟ್ಟಿದರು, ಬಟ್ಟೆ ಕಟ್ಟಿ ತೊಟ್ಟಿಲನ್ನು ಸುರುವಿಕೊಂಡೋಗಿ ಪೇಜಾರಶ್ರೀಗಳು ಪೂಜೆ ಮಾಡಿದರು. ಮತ್ತು ಬೆಳಿಗ್ಗೆ ಬರುವಾಗ ಸಹ ಯಾವ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಬರಲಿಲ್ಲ, ಏನಿಲ್ಲ, ನಾವೆಲ್ಲ ಪುನಃ ಬೆಳಿಗ್ಗೆ ಅದನ್ನು ತೆಗೆದೆವು. ತೆಗೆದ ನಂತರ ಎಲ್ಲ ಹೊತ್ತುಕೊಂಡು ಹೋಗು, ಸಾಧಾರಣ ಕಪಿಗಳ ಹಾಗೆ ನಮಗೆ ಭಾರಿ ಖುಷಿ ಅದು. ರಾಮದೇವರದ್ದು ದೊಡ್ಡದು ಮಾಡಿದೆವು, ಅದನ್ನು ಲೆವೆಲ್ ದೊಡ್ಡದು ಮಾಡಿದೆವು, ಮಾಡಿ ಕಟ್ಟಿದೆವು. ಆ ನಂತರ ಆ ದಿವಸ ಹೆಲಿಕಾಪ್ಟರ್ ಎಲ್ಲ ಬಂತು, ಹೆಲಿಕಾಪ್ಟರ್ ಬರುವಾಗ ಎಲ್ಲ ಜೈ ಸಿಯಾರಾಮ್ ಅಂತ ಹೇಳಿ ಅದು ಸರ್ವೆ ಮಾಡಲಿಕ್ಕೆ ಬಂತು. ಆ ದಿನ ರಾತ್ರಿ ಮಾತ್ರ 6ನೇ ತಾರೀಕು ಆಗಿದೆ ಅಲ್ಲ, 7ನೇ ತಾರೀಕು ರಾತ್ರಿ ಬಂದಾಯಿತು. ಎಲ್ಲ ಟೆಂಟಲ್ಲಿದ್ದವರಿಗೆ ಹೊಡೆದು ಇದು ಮಾಡಿ ತೆಗೆದು ಬಿಸಾಡಿ ಆಗ ಅದು ಮತ್ತೆ ಬೆಳಿಗ್ಗೆ ಆಗುವಾಗ ಆಟದ ಟೆಂಟ್ ಹೋದಾಗೆ ಎಲ್ಲರನ್ನು ತೆಗೆದು ಓಡಿಸಿದ್ದಾರೆ ಹೋಗಿ ಅಂತ. ಅದು ಆಗ ಇಡೀ ದೇಶದಲ್ಲಿ ಗಲಾಟೆ ಕೂಡ ಆಗಿತ್ತು. ಅಂತೂ ಅಲ್ಲಿ ಏನು ಹೆಚ್ಚು ಗಲಾಟೆ ಇಲ್ಲ, ನಾವು ಮೆಲ್ಲ ಹೊರಟು ಬಂದೆವು, ಅಲ್ಲಿ ಕೆಲಸ ಆಯಿತು. ಅದರ ಮಧ್ಯೆಯಲ್ಲಿ ಇರು ಪೇಜಾರಶಿಗಳಲ್ಲಿ ನಿಂತರು ಬಸ್ಸಿನ, ಅಲ್ಲ ಬಸ್ಸಿನಲ್ಲಿ ಇಳಿದು ಪೂಜೆ ಆಗ್ತಾ ಉಂಟಾ ಇಲ್ವ ರಾಮನಿಗೆ, ಆಗ್ತಾ ಉಂಟು ಸ್ವಾಮೀಜಿ, ನಾವು ಏನು ನಾವು ಸಹ ರಾಮಭಕ್ತರೆಂದು ಭಾರಿ ಕೈ ಮುಗಿದು ದಮ್ಮಯ್ಯ ಹಾಕಿ ನೀವು ಒಮ್ಮೆ ಹೋಗಿ ಅಂತ ಹೇಳಿ ನಮಗೆಲ್ಲ. ಇಲ್ಲದ್ರೆ ಅವರು ಬಿಡುದಿಲ್ಲ, ಅವರು ಮಾರ್ಗದಲ್ಲಿ ಕೂತರು ಅವರು, ನೀವು ಕರೆಕ್ಟ್ ನಾನು ಹೇಳುವ, ಇಲ್ಲ ನನಗೆ ಹೋಗಿ ನೋಡಬೇಕು ರಾಮನನ್ನು ಪುನಮ್ಮೆ ಅಂತ. ಅಷ್ಟು ಸ್ಪಿರಿಟ್ ಅವರದ್ದು. ನಾವು ಬಸ್ನಲ್ಲೆಲ್ಲ ಇದ್ದೇವೆ ಇಲ್ಲಿ ಕ್ಷಣ, ನಾವು ಅವರನ್ನು ತುಂಬ ನೆನಪು ಮಾಡ್ಕೊಳ್ಬೇಕು. ಪೇಜಾವರ್ಷಿ ಅಶೋಕ ಸಿಂಗಾಲ್ ಮತ್ತು ಪೇಜಾವರ್ಷಿಗಳು ನನ್ನ ಪುಸ್ತಕದಲ್ಲಿ ಕೂಡ ಹಾಕಿದೆ, ಯಾಕೆಂದರೆ ಅವರಿಗೆ ಉಸಿರು ಅದು. ಹೌದು, ರಾಮ ಅಂದರೆ ಬರೀ ಸ್ವಾಮೀಜಿಗಳಲ್ಲಿ ಒಂದು ದೊಡ್ಡ ನೇತೃತ್ವ ಮತ್ತು ನಮ್ಮ ಕರಾವಳಿ ನಮ್ಮ ತುಳುನಾಡಿನ ನಮಗೊಂದು ಹೆಮ್ಮೆ. ಹೌದು, ಹಾಗಾಗಿ ಅವರ ಶಿಷ್ಯರು ಕೂಡ ಅದೇ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡಿದರು, ದಕ್ಷಿಣ ಭಾರತದ ಪ್ರತಿನಿಧಿ ಅಂತ. ಹೀಗೆ ಆ ಒಂದು ಕಾರ್ ಸೇವೆಯ ಒಂದು ಅಂಶವನ್ನು, ಒಂದು ಪಾಯಿಂಟ್ ಸಹ ನಾನು ಪೂರ್ತಿ ಹೇಳಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅನುಭವಗಳು ತುಂಬ ಇದೆ, ಸಾಕಷ್ಟಿದೆ. ನಾವು ಎಲ್ಲೋ ಒಂದು ರೂಮ್ ಸಿಕ್ಕಬೇಕು ಫಸ್ಟ್ ಅಂತ ಇಲ್ಲ, ಕಬ್ಬಿನ ತೋಟವೂ ಆಗ್ತದೆ, ಅದು ಕಟ್ ಮಾಡಿದಂಥ ಜಾಗದಲ್ಲಿ ಒಂದು ಕಡೆ ನಾವು ಹಾಸಿ ಮಲಗಿದೆವು, ಆಗ ಹತ್ತಿರ ಮನೆಯವರೆಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು, ಬನ್ನಿ ಒಳಗೆ ಬನ್ನಿ ಅಲ್ಲಿ ಇಂಥದ್ದೆಲ್ಲ ಕೆಲವು ಘಟನೆಗಳು. ಚಿಲುವಿಲ್ಲ ಅಂತೇಳೋ ಒಂದು ಶಾಲೆಯಲ್ಲಿ ಸುಮಾರು 300 ಜನ ನಾವು ಒಟ್ಟಿಗೆ ಸಿಕ್ಕಿದೆವು ಪೊಲೀಸರ ಕೈಗೆ, ಆದರೆ ನಮ್ಮ ಊರಿನವರು ಬಿಡಲಿಲ್ಲ. ಅವರು ಏನು ಹೇಳಿದರು ಅಂತಂದರೆ ಯಾರನ್ನು ಮುಟ್ಟು ಹಾಗಿಲ್ಲ ಅಂತ ಹೀಗೆ. ಮತ್ತು ನಮ್ಮನ್ನು ಅವರ ಗಡಿ ದಾಟಿಸಿ, ಈಗ ಉದಾಹರಣೆಗೆ ಅವ ಎಸ್ ಪಿ ಕೂಡ ಬಂದರು, ಡಿ ಸಿ ಕೂಡ ಬಂದರು, ಬೆಳಿಗ್ಗೆ ನಾವು ಅಲ್ಲೇ ಇದ್ದರೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ ಮುಲಾಯಂ ಸಿಂಗಿನ ಟೈಮಲ್ಲಿ. ಅದಕ್ಕೆ ಬೇಕಾಗಿ ಈಗ ಉಡುಪಿಯ ಗಡಿಗೆ ನಮ್ಮನ್ನು ಮುಟ್ಟಿಸಿದ್ರೆ ಹೇಗೆ, ಹಾಗೆ ಅವರ ಡಿಸ್ಟ್ರಿಕ್ಟ್ನ ಕೊನೆಗೆ ನಮ್ಮನ್ನು ರಾತ್ರಿ ಸಾಗಿಸಿದರು. ಬಹುಶಃ ಅವರು ಹೇಳುವಾಗ ಆಗಿನ ಒಂದು ಚಿತ್ರಣ ನೆನಪಿಗೆ ಬಂದಾಗ ಆಗ್ತಾ ಇದೆ.
ಅಂತಹ ಚಿತ್ರಣದ ಅಯೋಧ್ಯೆ ಇವತ್ತು ಎಷ್ಟು ಭವ್ಯವಾಗಿ ಸಿಂಗಾರಗೊಂಡಿದೆ. ನಾನು ಒಂದು ರಿಪೋರ್ಟ್ ಓದ್ತಾ ಇದ್ದೆ, 2500 ಕ್ವಿಂಟಲ್ ಹೂಗಳಂತೆ ಸರ್, 2500 ಕ್ವಿಂಟಲ್ ಹೂಗಳಿಂದ ಇವತ್ತು ಅದನ್ನು ಸಿಂಗಾರ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಅಷ್ಟು ಒಂದು ಭವ್ಯವಾಗಿ ಇವತ್ತು ಕಾಣಿಸ್ತಾ ಆಗಿದೆ. ಇನ್ನು 10 ಎಕರೆಯ ಒಂದು ಭೂಮಿಯಲ್ಲಿ ಮಂದಿರ ನಿರ್ಮಿಸಲಾಗಿದೆ. ಉಳಿದ 57 ಎಕರೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಾಂಪ್ಲೆಕ್ಸ್ಗಳಿರುತ್ತೆ. ಇನ್ನು ಈ ಬಹಳ ವಿಶೇಷತೆಗಳು, ದೇವಾಲಯ ನಿರ್ಮಿಸಲು ಭೂಮಿ ಪೂಜೆ ಮಾಡುವಾಗ 40 ಕೆಜಿ ಬೆಳ್ಳಿಯ ಇಟ್ಟಿಗೆಗಳನ್ನು ಬಳಸಲಾಗಿದೆ. ಈ ದೇವಾಲಯ ನಿರ್ಮಿಸುವಾಗ 2000 ಧಾರ್ಮಿಕ ಸ್ಥಳಗಳಿಂದ ಮಣ್ಣು, 100 ಪುಣ್ಯ ನದಿಗಳಿಂದ ನೀರನ್ನು ತರಲಾಗಿದೆ. ಈ ದೇವಾಲಯದಲ್ಲಿ 221 ಸ್ತಂಭಗಳಿದೆ. ಪ್ರತಿಯೊಂದು ಕಂಬದಲ್ಲಿ 12 ದೇವ ಮತ್ತು ದೇವತೆಗಳ ಚಿತ್ರವನ್ನು ಕೆತ್ತಲಾಗಿದೆ. ಒಂದೇ ಬಾರಿಗೆ 10,000 ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆಯುವಂಥ ಒಂದು ವ್ಯವಸ್ಥೆ. ಭೂಕಂಪ ಸಂಭವಿಸಿದರೂ ಕೂಡ ಅಷ್ಟು ಬೇಗ ಏನೂ ಆಗದ ರೀತಿಯಲ್ಲಿ, ಅಂದರೆ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 8-10 ಇದ್ದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತೇಳಿ. ಮತ್ತು ನನಗೆ ಇವತ್ತು ಗೊತ್ತಾಗಿರುವಂಥ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಗರ್ಭ ಗುಡಿಯಲ್ಲಿ ಇವತ್ತು ಏನು ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ, ಅದು ಆದ ಬೆನ್ನಲ್ಲೇ ಬ್ರಹ್ಮಕಲಶೋತ್ಸವ ಕೂಡ ಶುರುವಾಗುತ್ತೆ. ಅಂದರೆ ಜನವರಿ 22 ಮಾರ್ಚ್ 10 ಬರೋಬ್ಬರಿ 48 ದಿನಗಳ ಕಾಲ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ರಾಮ ಮಂದಿರದ ಉದ್ಘಾಟನೆಯ ದಿನ ದೇಶದ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಾಧ್ಯವಾಗದ ಕಾರಣ ಉಳಿದ 48 ದಿನಗಳಲ್ಲಿ ಮಂಡಲೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗವಹಿಸುವ ಒಂದು ಅವಕಾಶ. ಬಹುಶಃ ಇದು ಒಂದು ಬಹಳ ವಿಚಾರ. 48 ದಿವಸಗಳ ಕಾಲ ಮುಂದಕ್ಕೆ ಅಲ್ಲಿ ಬ್ರಹ್ಮಕಲಶೋತ್ಸವ ಮಂಡಲೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗ್ತಾ ಇದೆ ಅನ್ನುವಂಥದ್ದು. ನಾನು ತುಂಬ ವಿಚಾರಗಳಿದೆ, ಆದರೆ ಅನಂತಕೃಷ್ಣ ಭಟ್ ಅವರಿಗೆ ಒಂದು ಪ್ರಾಮಿಸ್ ಮಾಡಿದ್ದೇನೆ, ಅವರ ಮನೆಯಲ್ಲೇ ಕೂತು ನನಗೆ ಆ ಒಂದು ವೈಭವ ನೋಡಬೇಕು. ಯಾಕಂದರೆ ಅವರು ಈಗ ಹೇಳಿರುವ ಕತೆ ಏನಿದೆ, 1990-92 ಅವರೆಲ್ಲರೂ ಕೂಡ ಕಣ್ಮುಂದೆ ಅಲ್ಲಿ ಭಾಗಿಯಾಗಿ, ಅಂದರೆ ಆಗಿನ ಒಂದು ಚಿತ್ರಣ ಇತ್ತು, ಹೋದವರು ಬರ್ತಾರೆ ಇಲ್ವೋ ಏನೂ ಗೊತ್ತಿಲ್ಲ, ಆದರೆ ನಮಗೆ ಅಲ್ಲಿ ಕರಸೇವೆಯಲ್ಲಿ ಭಾಗವಹಿಸಬೇಕು ಒಂದೇ ಒಂದು ಧ್ಯೇಯದಿಂದ ಅವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈ ಹರೆಯದಲ್ಲಿ ಅವರಿಗೆ ಅದನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಭಾಗ್ಯ ಖಂಡಿತವಾಗ್ಲೂ. ಇನ್ನೊಮ್ಮೆ ಹೋಗ್ತಾರೆ ಅವರು ಅಲ್ಲಿಗೆ ಕ್ಷೇತ್ರಕ್ಕೆ, ಆದರೆ ಇವತ್ತು ಆ ಒಂದು 12:20 ಒಂದು ಶುಭ ಮುಹೂರ್ತದಲ್ಲಿ ಅಲ್ಲಿ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆ ಆಗುವಂತಹ ಒಂದು ವೈಭವವನ್ನು ನೋಡಬೇಕು ಅವರಿಗೆ. ಹಾಗಾಗಿ ಈ ಕಾರ್ಯಕ್ರಮದಿಂದ ಅವರನ್ನು ಬೀಳ್ಕೊಳ್ತಾ ಇದ್ದೇನೆ. ತುಂಬ ಥ್ಯಾಂಕ್ ಯು ಸರ್, ಇನ್ನೊಮ್ಮೆ ಮಾತಾಡೋಣ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾನು ಆಭಾರಿಯಾಗಿದ್ದೇನೆ.